ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಆ ಮದುವೆ ವಿಚಾರವಾಗಿ ಮಾತಾಡಿದೆ ಯಾವ ಲಗ್ನದವರಿಗೆ ಮದುವೆ ವಿಚಾರದಲ್ಲಿ ಎಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಕುಂಭರಾಶಿಯಿಂದ ಈಗ ಅದಕ್ಕಿಂತ ಮುಂಚೆ ಏನು ಮಾಡೋಣ ಇದು ಪುಟ್ಟ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥ ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಓಕೆ ಸೊ ಇದು ಮಾಡೋಣ ಇವತ್ತು ವಿಶೇಷವಾಗಿ ಕುಂಭ ರಾಶಿ ಲಗ್ನವಾಗಿ ಬಂದಾಗ ನಿನ್ನೆನೇ ಇದರ ಬಗ್ಗೆ ಹೇಳಿದ್ದೇನೆ ಮತ್ತು ಸ್ವಲ್ಪ ರಿಪೀಟ್ ಮಾಡ್ತೇನೆ ಯಾವುದೇ ಇಚ್ಛೆಯನ್ನು ಪೂರೈಸಬೇಕು ಅವ್ರು ಯಾವುದೇ ಇಚ್ಛೆ ಅವರಿಗೆ ಬರುತ್ತೆ ಯಾವುದೇ ಇಚ್ಛೆಯನ್ನು ಪೂರೈಕೆ ಮಾಡ್ಕೊಳ್ಬೇಕಂದಾಗ ಅದು ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಅವರಿಗೆ ಅದನ್ನು ಇಚ್ಛೆ ಪೂರೈಕೆ ಆಗುವವರಿಗೆ ಬಿಡುವುದಿಲ್ಲ ಅಂತ ಇಂಡಿಕೇಶನ್ ಅವ್ರು ಯಾವುದೇ ಕಾರಣ ಕೂಡ ಯಾವುದೇ ಇಚ್ಛೆ ಪೂರೈಕೆ ಆಗುವವರಿಗೆ ತಮ್ಮ ಒಂದು ಪ್ರಯತ್ನವನ್ನು ಬಿಡುವುದಿಲ್ಲ ಇಚ್ಛೆಯನ್ನು ಪೂರೈಕೆ ಮಾಡಿಕೊಳ್ತಾರೆ ಬಲೆ ಅದು ಲಾಂಗ್ ಟರ್ಮ್ ಡಿಸಿಷನ್ ಇರ್ಬೋದು ಅಲ್ವಾ ಲಾಂಗ್ ಟರ್ಮಲ್ಲಿ ಡಿಸಿಷನ್ ತೊಗೊಂಡು ಅಥವಾ ಶಾರ್ಟ್ಕಟ್ಟಲ್ಲಿ ಏನು ಬೇಕಾದರೂ ಮಾಡಿಕೊಂಡು ಇಚ್ಛೆಯನ್ನು ಪೂರೈಸ್ಕೊಳ್ತಾರೆ ಅದು ಈ ಒಂದು ಕುಂಭರಾಶಿ ಅಥವಾ ಕುಂಭ ಲಗ್ನದ ಒಂದು ವಿಶೇಷತೆ ಆಗಿರ್ತದೆ ಅಲ್ವ ಅದೇ ರೀತಿ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಸಿಗುವಂತಹ ವ್ಯಕ್ತಿಗಳು ಒಳ್ಳೆಯ ಎಜುಕೇಟೆಡ್ ವ್ಯಕ್ತಿಗಳಿರ್ತಾರೆ ಈಗ ಎನ್ಸ್ಕೊಳ್ಳಿ ಅವರು ಸ್ಕೂಲಿಗೆ ಹೋಗ್ತಾರೆ ಅಂತ ನಾನಂತೂ ಹೇಳೋದಿಲ್ಲ ಈಗ ಸ್ಕೂಲಿಗೆ ಹೋಗಿಲ್ಲ ಅಂದ್ರೂ ಕೂಡ ಅವರೆಲ್ಲ ಒಂದು ಕಾಮನ್ ಸೆನ್ಸ್ ಅಂತ ಇದ್ದೇ ಇರ್ತದೆ ಎಜುಕೇಟೆಡ್ ಆಗಿರ್ತಾರೆ ಈಗಿನ ಕಾಲದಲ್ಲಂತೂ ಎಜುಕೇಟೆಡ್ ಹಿಂದಿನ ಕಾಲದಲ್ಲಿ ಇಟ್ಕೊಳ್ತಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇದೆ ಪರವಾಗಿಲ್ಲ ಹೇಗೆ ಜೀವನ ನಡೆಸಬೇಕು ಯಾರ ಜೊತೆ ಅನ್ನೋ ಒಂದು ಕಾಮನ್ ಸೆನ್ಸನ್ನು ಇಟ್ಟುಕೊಂಡೇ ಬಂದಿರುವಂತಹ ಪಾರ್ಟ್ನರೇ ನಿಮ್ಮಲ್ಲಿರ್ತಾರೆ ನಿಮ್ಮ ಜೊತೆಗಿರ್ತಾರೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ಇನ್ನು ವಿಶೇಷ ರೀತಿಯಲ್ಲಿ ಏನಿರ್ತದೆ ಅಂದರೆ ಆ ವ್ಯಕ್ತಿಗಳು ಹೆಚ್ಚಾಗಿ ಧಾರ್ಮಿಕತೆಯಲ್ಲಿ ಹೋಗುವಂಥದ್ದು ಧರ್ಮದಲ್ಲಿ ಹೋಗುವಂಥದ್ದು ಧಾರ್ಮಿಕತೆಯನ್ನು ಫಾಲೋ ಮಾಡುವಂಥದ್ದು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು ಇಂತಹ ವ್ಯಕ್ತಿಗಳನ್ನು ನೀವು ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದೇ ರೀತಿ ಕುಂಭಲಗ್ನದವರು ಯಾವಾಗ ಮದುವೆ ಆಗುತ್ತೆ ಅವರಿಗೆ ಯಾವಾಗ ನೀವು ದೂರ ಟ್ರಾವೆಲಿಂಗ್ ಮಾಡಿ ಬರ್ತಾರೆ ದೂರ ಎಲ್ಲಾದರೂ ತೀರ್ಥಕ್ಷೇತ್ರ ಯಾತ್ರೆ ಇರ್ಬೋದು ಯಾವುದಾದ್ರೂ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಭೇಟಿ ಮಾಡಿ ಬಂದ ನಂತರ ಈಗ ನೀವು ಯೋಗ್ಯ ವಯಸ್ಕರ ಅಂತ ಇಟ್ಕೊಳ್ಳೋಣ ಓಕೆ ನಿಮ್ಮದು ಕುಂಭಲಗ್ನ ಯೋಗ್ಯ ವಯಸ್ಕರಾಗಿದ್ದೀರಿ ಮದುವೆಗೆ ಸಂಬಂಧಪಟ್ಟಂತೆ ಆಗ ನೀವು ದೂರದಲ್ಲಿರುವಂಥ ಯಾವುದೇ ಆಧ್ಯಾತ್ಮ ಕೇಂದ್ರವನ್ನು ಭೇಟಿ ಮಾಡಿ ಬಂದಾಗ ಆಧ್ಯಾತ್ಮಿಕ ಭೂಮಿಯನ್ನು ಭೇಟಿ ಮಾಡಿ ಬಂದಾಗ ಅದು ಆಧ್ಯಾತ್ಮಿಕದಲ್ಲಿ ಯಾವುದೇ ದೇವಸ್ಥಾನವನ್ನು ಭೇಟಿ ಮಾಡಿ ಬಂದಾಗ ಡೆಫಿನೆಟಾಗಿ ಆ ಮೂಮೆಂಟಲ್ಲಿ ನಿಮ್ಮ ಮದುವೆ ಫಿಕ್ಸ್ ಆಗುವಂತಹ ಯೋಗ ಭಾಗ್ಯ ಜಾಸ್ತಿ ಆಗುತ್ತೆ ಅದೇ ಮೂವ್ಮೆಂಟಲ್ಲಿ ನಿಮ್ಮ ಮದುವೆ ಫಿಕ್ಸ್ ಆಗಿರ್ತದೆ ಅಂತ ಒಂದು ಇಂಡಿಕೇಷನ್ ಅಲ್ವಾ ಸೊ ಇದನ್ನು ನೆನಪಿಟ್ಕೊಳ್ಳಿ ಆನಂತರ ಏನಾಗುತ್ತೆ ನೋಡಿ ಅಲ್ಲಿ ಏನಾಗುತ್ತೆ ಮದುವೆಗೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ಮದುವೆ ಅಂತೂ ಫಿಕ್ಸ್ ಆಗುತ್ತೆ ಬರುವಂಥ ವರ ಅಥವಾ ಅದು ಹೇಗಿರ್ತಾರೆ ಅದು ನಿಮ್ಮ ದಶಾಭುಕ್ತಿ ಏನುಂಟು ಅದು ನಿಮಗೆ ವಿಶೇಷತೆ ತೋರಿಸ್ಕೊಡ್ತದೆ ಯಾವ ದಶಾಭುಕ್ತಿ ಈಗ ರಾಹು ದಶ ನಡೀತಾ ಉಂಟು ಬಂದಂಥ ವ್ಯಕ್ತಿಗಳನ್ನು ಬಹಳ ಒಳಪಡಿಸಬೇಕಾಗುತ್ತೆ ಮೋಸ ಮಾಡುವವರು ಬರ್ ಬಂದಿರ್ಬೋದು ವಿದೇಶದಿಂದ ಬಂದಿರ್ಬೋದು ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುವವರು ಬಂದಿರ್ಬೋದು ಇಂಥದ್ದೆಲ್ಲ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಅದೇ ಬುಧ ದೇಶ ನಡೆದಾಗ ಬಿಸ್ನೆಸ್ ಮಾಡೋರು ಬಂದಿರ್ಬೋದು ಬ್ಯಾಂಕಲ್ಲಿ ಕೆಲಸ ಮಾಡುವವರು ಅಲ್ವಾ ಆನಂತರ ಬರೆಯುವವರು ಬರವಣಿಗೆಯವರು ಟೀಚಿಂಗ್ ಮಾಡೋರು ಟೀಚಿಂಗ್ ಪ್ರೊಫೆಷನ್ ಅಲ್ಲಿರುವವರು ಹೆಚ್ಚಾಗಿ ಅಂಥವರೆಲ್ಲ ಬಂದಿರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ದೆ ಅದಕ್ಕೆ ದಶಾಭುಕ್ತಿ ಅದು ಬಹಳ ವಿಶೇಷ ರೀತಿಯ ಒಂದು ಎನರ್ಜಿಯನ್ನು ಆ ಮೂಮೆಂಟಲ್ಲಿ ಕ್ರಿಯೇಟ್ ಮಾಡಿರ್ತದೆ ಅದರ ಮುಖಾಂತರ ನಿಮಗೆ ಯಾವ ವ್ಯಕ್ತಿಗಳು ಬಂದು ಟಚ್ ಆಗಬೇಕು ಎಂಬುದನ್ನು ದಶಾಭುಕ್ತಿ ನಿಮಗೆ ತೋರಿಸಿಕೊಡುತ್ತೆ ಇದು ವಿಷಯ ಅಂತ ಹೇಳ್ತೇನೆ ರೈಟಾ ಸೊ ಯಾವಾಗ ನೀವು ಆ ದಶಾಭುಕ್ತಿಗೆ ಸಂಬಂಧಪಟ್ಟಂತೆ ಅದರ ಒಂದು ಆಟ್ರಿಬ್ಯೂಟ್ಸನ್ನು ಫಾಲೋ ಮಾಡ್ತೀರಾ ಅದು ವಿಶೇಷವಾದ ಫಲದಾಯಿ ಫಲದಾಯಿಯಾಗಿ ಕೆಲಸ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೊಬ್ಬರು ಸಾಧಾರಣ ಯಾವುದಾದ್ರೂ ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಅಂತ ಇಟ್ಕೊಳ್ಳೋಣ ಟೆಕ್ನಿಕಲಿ ಓಕೆ ರಾಹು ದೇಶ ನಡೀತಾ ಉಂಟು ಟೆಕ್ನಿಕಲಿ ಕೆಲಸ ಮಾಡ್ತಾ ಇದು ಬಹಳಷ್ಟು ಸಪೋರ್ಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಬಹಳಷ್ಟು ಸಪೋರ್ಟ್ ಆಗ್ಬೋದು ಬಹಳಷ್ಟು ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿ ಅದೇ ಹಂಚ್ಕೊಳ್ಳಿ ನೀವು ಸೇನೆಯಲ್ಲಿದ್ದೀರಿ ಅಥವಾ ನೀವು ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿದ್ದೀರಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೀರಿ ಸೇನೆಯಲ್ಲಿದ್ದೀರಿ ವಾಚ್ಮ್ಯಾನ್ ಆಗಿದ್ದೀರಿ ನೀವೇನೋ ಒಂದು ಅಲ್ವಾ ಏನೋ ಕಾವಲು ಕಾಯುವ ಕೆಲಸ ಅಥವಾ ರಕ್ಷಣೆ ಮಾಡುವಂಥ ಕೆಲಸ ಅಥವಾ ಗಡಿ ಕಾಯುವ ಕೆಲಸ ಇದನ್ನು ಮಾಡ್ತಾ ಇದ್ದೀರಿ ಯೂನಿಫಾರ್ಮ್ ಹಾಕಿ ಕೆಲಸ ಮಾಡ್ತಾಯಿದ್ದೀರಿ ಸೊ ಇಂಥ ಅವರಿಗೆಲ್ಲ ರಾಹು ದಶೆ ಬಂತು ಅಂತ ಇಟ್ಕೊಳ್ಳೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲದು ರಾಹು ಅಚಾನಕ್ಕಾಗಿ ತೊಂದರೆಗಳನ್ನು ಅವರ ಪಾಲಿಗೆ ಕೊಂಡು ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ನಿಮ್ಮ ಪ್ರೊಫೆಷನ್ ಏನಿದೆ ಮತ್ತು ನಿಮ್ಮ ನಿಮ್ಮ ದಶಾಭುಕ್ತಿ ಏನಿದೆ ಪ್ರೊಫೆಷನ್ ಮತ್ತು ದಶಾಭುಕ್ತಿಗೆ ಅದೇನು ಸಿಂಕ್ ಆಗುತ್ತಾ ಇಲ್ವಾ ಅಥವಾ ವಿರುದ್ಧವಾಗಿ ಹೋಗುತ್ತಾ ಈ ಮೂಮೆಂಟಲ್ಲಿ ತೊಂದರೆಗೆ ಈಗ ಕೆಲವರು ಹೇಳ್ತಾರಲ್ಲ ಸರ್ ನನ್ನ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಉಂಟು ಗೊತ್ತಾಗುದಿಲ್ಲ ಏನು ಅಂತ ನಾನು ತುಂಬ ಸಮಸ್ಯೆ ಅನ್ವ ಈಗ ಎಲ್ಲ ಸರಿ ಇತ್ತು ಈಗೀಗ ಸಮಸ್ಯೆ ಕ್ರಿಯೇಟ್ ಆಯಿತು ಸೊ ಯಾಕೆ ಹಾಗೆ ಯಾಕಂದರೆ ಯಾವ ದಶಾಭುಕ್ತಿ ಕೆಲಸ ಮಾಡ್ತಾ ಉಂಟು ಆ ನಿಮ್ಮ ಪ್ರೊಫೆಷನ್ಗೆ ಅದು ಉಲ್ಟಾ ಇರ್ತದೆ ಸಿಂಕ್ ಆಗಿರೋದಿಲ್ಲ ಪ್ರಾಬ್ಲಮ್ ಆಗ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಂಡಾಗ ಡೆಫಿನೆಟ್ ಆಗಿ ನಿಮ್ಮ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದಷ್ಟು ಆಬ್ಸ್ಟಕಲ್ಸ್ ಏನು ಒಂದಷ್ಟು ತೊಂದರೆಗಳು ಒಂದಷ್ಟು ಇರಿಟೇಟ್ ಏನು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಅಥವಾ ಇದು ವಿಶೇಷವಾಗಿರುವಂಥದ್ದು ಇದನ್ನು ಬೇಕಾದ ನೀವು ಒಳಪಡಿಸಿ ನೋಡಿ ಅಂತ ಹೇಳಿದ್ರೆ ಆಗ ಗೊತ್ತಾಗುತ್ತೆ ನಿಮಗೆ ಮತ್ತೊಮ್ಮೆ ಏನಾಗುತ್ತೆ ಈಗ ನಿಮ್ಮ ಕೆಲಸನೂ ಚೆನ್ನಾಗಿದೆ ದಶನೂ ನಡೆಯುವಂಥ ಹಾಗೆ ನಿಮಗೆ ಪ್ರಮೋಷನ್ ಆಗ್ಬೋದು ಒಳ್ಳೆ ರೀತಿ ಇನ್ಕ್ರಿಮೆಂಟ್ ಆಗ್ಬೋದು ಅಲ್ವಾ ನೀವು ಒಂದು ಹೈ ಲೆವೆಲ್ಗೆ ಹೋಗುವಂತಹ ಯೋಗ ಭಾಗ್ಯವನ್ನು ಅದು ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತದೆ ಇದು ವಿಚಾರ ಅಲ್ವಾ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಬುದ್ಧ ದಶೆ ಸ್ಟಾರ್ಟ್ ಆಗಿದೆ ಈಗ ಆಗ ಹೆಚ್ಚಿನವರೆಗೇನು ಮೈಂಡ್ಗೆ ಬರುತ್ತೆ ನೀವು ಬಿಸ್ನೆಸ್ ಮಾಡಬೇಕಂತ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಓಕೆ ನೀವು ಬಿಸ್ನೆಸ್ ಮಾಡ್ಬೋದು ಅದರಲ್ಲಿ ಏನು ಸಮಸ್ಯೆ ಇಲ್ಲ ಬಟ್ ಬುಧನ ಪೊಸಿಷನ್ ಚೆನ್ನಾಗಿರಬೇಕು ಜಾತಕದಲ್ಲಿ ಆ ಮೂಮೆಂಟ್ ಅಲ್ಲಿ ಹೋಗಿ ಬಿಸ್ನೆಸ್ ಮಾಡ್ಬೋದು ಥಾಟ್ಸ್ ಅಂತೂ ಜನರೇಟ್ ಮಾಡಿರ್ತಾನೆ ಥಾಟ್ಸ್ ಅಂತೂ ಬಂದಿರ್ತದೆ ಬಿಸ್ನೆಸ್ ಮಾಡಿದ ಥಾಟ್ಸ್ ಕೊಟ್ಟಿರ್ತಾನೆ ಏನಾದರೂ ಬಿಸ್ನೆಸ್ ಮಾಡಿ ಕಮ್ಯುನಿಕೇಷನ್ ಮಾಡಿ ಒಂದಷ್ಟು ಜನರ ಜೊತೆಗೆ ಬೆರಿಲಿಕ್ಕೆ ಪ್ರಯತ್ನ ಮಾಡಿ ಅಂತ ಬಟ್ ಅಲ್ಲಿ ಅಲ್ಲಿ ನಿಮಗೆ ಏನುಂಟು ಬುಧನ ಅಟ್ರಿಬ್ಯೂಟ್ಸ್ ಏನು ಅದನ್ನು ಬಹಳ ಪಾಸಿಟಿವ್ ಆಗಿ ಬಳಸಿಕೊಳ್ಳುವಂಥದ್ದು ನಿಮಗೆ ಬೇಕಾಗುತ್ತೆ ಈಗ ಬಿಸ್ನೆಸ್ ಮಾಡಬೇಕಾದ್ರೆ ಏನು ಬೇಕು ನಿಮಗೆ ಕಮ್ಯುನಿಕೇಷನ್ ಬೇಕು ಒಳ್ಳೆ ರೀತಿಯ ಸ್ಪೀಚ್ ಬೇಕು ಚೆನ್ನಾಗಿ ಮಾತಾಡಬೇಕು ಜನರ ಜೊತೆಗೆ ಬೆರಿಬೇಕು ರೈಟಾ ಸೊ ಇದ್ರೆ ಏನಾಗುತ್ತೆ ನಿಮ್ಮ ಬಿಸ್ನೆಸ್ ನಡೀಲಿಕ್ಕೆ ಸ್ಟಾರ್ಟ್ ಆಗುವ ಒಂದು ವೇಳೆ ಇಲ್ಲ ನಿಮಗೆ ವಿಪರೀತ ಸಿಟ್ಟಿದೆ ನಿಮ್ಮಲ್ಲಿ ಯಾವಾಗಲೂ ಬೈತಾನೆ ಇರ್ತೀರ ಕೆಳಗೆ ಹಾಕ್ತೀರಾ ಅಥವಾ ಕಸ್ಟಮರ್ ಜೊತೆಗೆ ನೀವು ಜಗಳ ಮಾಡ್ತೀರಾ ಅಂದಾಗ ನಿಮಗೆ ಬುಧದೇಶ ಇದ್ರೂ ಕೂಡ ಅದು ಉಲ್ಟಾ ರಿಸಲ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗೇನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಬಿಸ್ನೆಸ್ಸೇ ಫ್ಲಾಪ್ ಆಗ್ಬೋದು ಬಿಸ್ನೆಸ್ಸೇ ಹೊಟ್ಟು ಹೋಗ್ಬೋದು ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅದರ ಜೊತೆಗೆ ಏನಾಗುತ್ತೆ ಕೆಲವೊಮ್ಮೆ ಈಗ ನಿಮಗೆ ಬುಧ ದೇಶ ನಡೀತಾಂಡು ಬುಧ ಚೆನ್ನಾಗಿದ್ದಾನೆ ಅಂತಲೇ ಇಟ್ಕೊಳ್ಳೋಣ ಬುಧ ಚೆನ್ನಾಗಿದ್ದಾರ ಪರವಾಗಿಲ್ಲ ಬುಧ ದೇಶ ನಡೀತು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಇದೆಲ್ಲ ಓಕೆ ಪರವಾಗಿಲ್ಲ ಬಟ್ ನೀವು ಎಲ್ಲಿ ಬಿಸ್ನೆಸ್ ಪ್ಲೇಸ್ ಇದೆ ನಿಮಗೆ ಒಂದು ಹೋಟೆಲ್ ಓಪನ್ ಮಾಡ್ತೀರಾ ಒಂದು ಕ್ಯಾಂಟೀನ್ ಓಪನ್ ಮಾಡ್ತೀರಾ ಇನ್ನೇನೋ ಒಂದು ಮಾಡ್ತೀರಾ ಅಂತ ಇಟ್ಕೊಳ್ಳೋಣಪ್ಪ ರೈಟ್ ಇನ್ನೇನು ಮಾಡ್ತೀರ ಇಟ್ಕೊಂಡು ಸೊ ಇಲ್ಲೇನಾಗುತ್ತೆ ಅಂದರೆ ವಿಶೇಷವಾಗಿ ಹೇಳಬೇಕಾದ್ರೆ ಈಗ ಆ ಬಿಸ್ನೆಸ್ ಪರ್ಪಸ್ಗೆ ಸಂಬಂಧಪಟ್ಟಂಥ ಆಫೀಸ್ ಇರ್ಬೋದು ಕಂಪನಿ ಇರ್ಬೋದು ಅಥವಾ ಇನ್ಯಾವುದೋ ನಿಮ್ಮ ಹೋಟೆಲ್ ಇರ್ಬೋದು ಕ್ಯಾಂಟೀನ್ ಏನು ಬೇಕಾದ ಅಲ್ಲಿ ರೆಡ್ ಕಲರ್ ಪೇಂಟನ್ನು ಕೊಟ್ಟ್ರಿ ಅಂತ ಇಟ್ಕೊಂಡು ರೆಡ್ ಕಲರ್ ಪೇಂಟ್ ಕೊಡ್ರಿ ಪಿಂಕ್ ಕಲರ್ ಪೇಂಟ್ ಕೊಟ್ರಿ ಅಲ್ವಾ ರೆಡ್ ಕಲರ್ ಕಾರ್ಪೆಟ್ ಹಾಕಿದ್ರಿ ಇನ್ನೇನೋ ರೆಡ್ ಕಲರ್ ಜಾಸ್ತಿಯಾಗಿ ಬಳಸ್ಕೊಂಡ್ರಿ ಅಂತ ಇಟ್ಕೊಂಡು ಈಗ ನಡೆಯುವುದು ಬುದ್ಧ ದಶೆ ಕಲರ್ ರೆಡ್ ಬಂದಿದೆ ಸೊ ಈಗ ಕೂಡ ಏನಾದ್ರೂ ನಿಮ್ಮ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗ್ಬೋದು ಬಿಸ್ನೆಸ್ ಯಾಕಂದ್ರೆ ಸಿಂಕ್ ಆಗ್ತಾ ಇಲ್ಲ ಸಿಂಕ್ ಆಗ್ತಾ ಇಲ್ಲ ಅಂದಾಗ ಸಿಂಕ್ರೋನೈಸ್ ಇಲ್ಲ ಅಲ್ಲಿ ಹಾಗೆ ಹಾಗೇನಾಯಿತು ನಿಮ್ಮ ಬಿಸ್ನೆಸ್ ಮತ್ತೆ ಫ್ಲಾಪ್ ಆಗುತ್ತೆ ಂತಹ ಸಾಧ್ಯ ತೀರಾ ತೀರ ಜಾತಕ ತೆಗೆದುಕೊಂಡಾಗ ಏನಾಗುತ್ತೆ ನೀನು ಜಾತಕ ತುಂಬಾ ಚೆನ್ನಾಗಿದೆ ಒಳ್ಳೆ ದಶಾಭಕ್ತಿ ಚೆನ್ನಾಗಿ ನಡೀತಾ ಉಂಟು ಒಳ್ಳೆ ಬಿಸ್ನೆಸ್ ನಡೀತಾ ಇದೆ ಬಟ್ ಅಲ್ಲಿ ಹೋದ್ರೆ ನೋಡಿದಾಗ ಅದು ಪ್ಲಾಫ್ ಆಗಿರುತ್ತೆ ಅವನು ಹೇಳಿದೆ ಸರ್ ನನ್ನ ಬಿಸ್ನೆಸ್ ಎಲ್ಲ ಪ್ಲಾಫ್ ಆಗಿದೆ ಸರ್ ಏನು ಮಾಡೋಕ್ಕೆ ಗೊತ್ತಾಗುತ್ತೆ ಆಗ ವಾಸ್ತುವಿನ ಜರತ್ ಇರ್ತದೆ ವಾಸ್ತು ಪ್ರಿಪೇರ್ ಮಾಡಬೇಕಾಗುತ್ತೆ ಆ ಮೂಮೆಂಟ್ ಅಲ್ಲಿ ಅದು ಏನು ಆ್ಯಂಟಿಯಾಗಿ ಬಂದಿದೆ ಅದೇನೇ ಆ್ಯಂಟಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಉಂಟು ಸೊ ಇದನ್ನು ನೀವು ಪ್ರಿಪೇರ್ ಮಾಡಿದಾಗ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಆ ಬಿಸ್ನೆಸ್ ಪಾಯಿಂಟಲ್ಲಿ ಯಾವ ರೀತಿಯ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಉಂಟು ಹಾಗಾದ್ರೆ ಅದನ್ನು ಸರಿ ಮಾಡಿದಾಗ ಅದನ್ನು ಸರಿ ಮಾಡಿ ಬುಧನ ದಶೆಗೆ ಅದನ್ನು ಸಿಂಕ್ ಮಾಡಿಟ್ಟಾಗ ಅದು ಕೆಲಸ ಮಾಡಿ ಮಾಡಲಿಕ್ಕೆ ಶುರು ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ತಾನೆ ಸೊ ಇದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಈಗ ನೋಡಿ ಒಂದು ಚಿತ್ರ ಕಾಂತಾರ ಎನ್ನುವ ಚಿತ್ರ ಬಹಳ ಸೌಂಡ್ ಮಾಡ್ತಾ ಉಂಟು ರೈಟಾ ತೋ ನೋಡಿ ಅದನ್ನು ಹೇಗೆ ಸಿಂಕ್ ಮಾಡಿದ್ದಾರೆ ನೋಡಿ ಯಾವ ರೀತಿ ಅಲ್ವಾ ಈಗ ಚಿತ್ರನೂ ಅದೇ ರೀತಿಯಾಗಿ ಮಾಡಿದ್ದಾರೆ ಆನಂತರ ಆ ಚಿತ್ರವನ್ನು ರಿಲೀಸ್ ಮಾಡಿದ ಡೇಟ್ ನೋಡಿ ಯಾವುದು ಮೂವತ್ತನೇ ತಾರೀಕಿಗೆ ರಿಲೀಸ್ ಮಾಡಿದ್ದಾರೆ ನೀವು ಮೂವತ್ತು ತಾರೀಕನ್ನು ಅದನ್ನು ಟೋಟಲ್ ಮಾಡಿ ಮೂವತ್ತು ಒಂಬತ್ತು ಟೂ ತೌಸಂಡ್ ಟ್ವೆಂಟಿ ಟು ಟೋಟಲ್ ಮಾಡಿ ಎಷ್ಟು ಬರುತ್ತೆ ನಂಬರ್ ನೈನ್ ಬರುತ್ತೆ ನಂಬರ್ ನೈನ್ ರಿಲೇಟೆಡ್ ಟು ಕುಜ ಮಂಗಳನಿಗೆ ಸಂಬಂಧಪಟ್ಟದ್ದು ಚಿತ್ರದ ಪೋಸ್ಟರ್ ನೋಡಿ ರೆಡ್ ಕಲರ್ ಚಿತ್ರದ ಟೋಟಲ್ ಅಲ್ಲಿ ಹಾವ ಭಾವ ರ್ಯಾಶ್ ಆಗಿರುವಂಥದ್ದು ತುಂಬಾ ಅದರಲ್ಲಿ ಆವೇಶಭರಿತವಾಗಿರುವಂಥದ್ದು ರ್ಯಾಶ್ ಆಗಿರುವಂಥದ್ದು ಕೋಪವನ್ನು ಕೋಪವನ್ನು ತೋರಿಸುವಂಥದ್ದು ಅದು ಕೋಪ ಅಂದರೆ ಒಂಥರ ಆವೇಶಭರಿತವಾಗಿರುವಂಥ ಪೋಸ್ಟರ್ನ ಹಾಕಿರ್ತಾರೆ ಅದೇ ರೀತಿ ಚಿತ್ರಗಳು ಆವೇಶಭರಿ ಭರಿತವಾಗಿರುವಂಥದ್ದಾಗಿ ಅದು ಯಾರಿಗೆ ರಿಲೇಟೆಡ್ ಅದು ಕುಜನಿಗೆ ರಿಲೇಟೆಡ್ ಅಲ್ವಾ ಸೊ ಅದೇ ದಿನ ಕುಜನ ನಂಬರ್ ಬರುವ ದಿನನೇ ಅದನ್ನು ರಿಲೀಸ್ ಮಾಡಿದ್ದಾರೆ ಕೂಡ ರೈಟ್ ತಾನೇ ಹಾಗಾದ್ರೆ ಅದು ಟೋಟಲಿ ಸಿಂಕ್ ಆಯ್ತು ಈಗ ರೈಟ್ ಟೋಟಲಿ ಸಿಂಕ್ ಆಯ್ತು ಎಲ್ಲ ರೀತಿಯಲ್ಲಿ ಕೂಡ ಸಿಂಕ್ ಆಯ್ತು ಅದು ಕಲರ್ಗೆ ಸಂಬಂಧಪಟ್ಟಂತೆ ಅದರಲ್ಲಿರೋ ಆಟ್ರಿಬ್ಯೂಟ್ಸ್ಗೆ ಸಂಬಂಧಪಟ್ಟಂತೆ ಅದರಲ್ಲಿರೋ ಆವೇಶಕ್ಕೆ ಸಂಬಂಧಪಟ್ಟಂತೆ ಆ ಡೇಟ್ಗೆ ಸಂಬಂಧಪಟ್ಟ ಎಲ್ಲ ಸಿಂಕ್ ಆಯಿತು ನೋಡಿ ಅದಕ್ಕೆ ಆ ಪಿಕ್ಚರ್ ಉಂಟು ಅದು ವಿಶೇಷ ರೀತಿಯಲ್ಲಿ ಈಗ ಸೌಂಡ್ ಮಾಡ್ತಾ ಉಂಟು ಇದು ವಿಚಾರ ಅಂತ ಹೇಳ್ತೇನೆ ಯಾವಾಗಲೂ ಅಷ್ಟೇ ಯಾವುದೇ ಒಂದು ವಿಚಾರ ಅಲ್ವಾ ಯಾವುದೇ ಒಂದು ವಿಷಯಗಳು ಅದು ಅದು ಯಾವ ಡೇಟಲ್ಲಿ ರಿಲೀಸ್ ಮಾಡ್ತೀರಾ ಅದು ಏನು ಮಾಡ್ತೀರಾ ಅದು ಸಿಂಕ್ ಆಗ್ಬೇಕು ಸಿಂಕ್ ಆದರೆ ಪರವಾಗಿಲ್ಲ ಅಂತ ಅದು ನಿಮ್ಮ ದಶಾಭುಕ್ತಿಗೂ ಸಿಂಕ್ ಆಗಿರ್ಬೇಕು ಈಗ ನೋಡ್ಲಿಕ್ಕೆ ಹೋದ್ರೆ ಈಗ ಅದರಲ್ಲಿ ಪಾತ್ರ ಪಾತ್ರಧಾರಿಯಾಗಿರುವಂತಹ ಋಷಬ್ ಶೆಟ್ಟಿ ಏನಿರ್ತಾರೆ ಈಗ ಅವರು ಜಾತಕವನ್ನು ತೆಗೆದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕುಜನ ರಿಲೇಟೆಡೇ ಅಲ್ಲಿ ಪಾಸಿಟಿವಿಟಿ ಬಂದಿರುತ್ತೆ ಅಥವಾ ಕುಜನ ದಶೆ ಅಥವಾ ಕುಜನ ಭುಕ್ತಿ ಅಥವಾ ಕುಜ ಬಹಳ ಚೆನ್ನಾಗಿರ್ತಾನೆ ಜಾತಕದಲ್ಲಿ ಕುಜನ ಕನೆಕ್ಷನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬಂದಿರುತ್ತೆ ಅದು ಬಂದಿಲ್ಲ ಅಂದ್ರೆ ಅದು ಸಕ್ಸಸ್ ಕೊಡುವಂಥ ಸಾಧ್ಯತೆಗಳಿಲ್ಲ ಒಂದು ಕಡೆ ಕುಜ ಮತ್ತೊಂದು ಕಡೆ ಸೂರ್ಯ ಇದೆರಡು ಕೂಡ ಅವರ ಜಾತಕದಲ್ಲಿ ಈಗ ಕನೆಕ್ಟ್ ಆಗಿರ್ತಾನೆ ರಿಷಬ್ ಶೆಟ್ಟಿ ಅವರ ಜಾತಕದಲ್ಲಿ ಇದು ವಿಶೇಷವಾಗಿರುವಂತದ್ದು ಯಾಕಂದ್ರೆ ಅಂದ್ರೆ ಇದು ಇರುವುದಿಲ್ಲ ಇದು ವಿಷಯ ಓಕೆ ಗೊತ್ತಾಯ್ತು ನಿಮಗೆ ಅದಕ್ಕೋಸ್ಕರ ನಾನು ಹೇಳ್ತೀನಲ್ವಾ ಸೊ ಈ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಒಂದು ಒಂದು ದಶಾಭುಕ್ತಿ ನಡೀತಾ ಉಂಟು ನಿಮ್ಮ ವ್ಯಕ್ತಿತ್ವ ಏನುಂಟು ಅದರ ಮೇಲಿಂದ ಕೂಡ ದಶಾಭುಕ್ತಿ ಕೆಲಸ ಮಾಡ್ತದೆ ರೈತನ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ ನಿಮಗೆ ಬಹಳ ವಿಶೇಷವಾಗಿ ಕೋಪದ ಸ್ವಭಾವ ಅಲ್ವಾ ಎಲ್ಲ ಕೂಡ ಡೈನಾಮಿಕ್ ಆಗಿರಬೇಕು ಎಲ್ಲವೂ ಕೂಡ ಕೋಪ ಆವೇಶ ಬರುತ್ತೆ ಅದು ಇದು ಎಲ್ಲ ಬಂದಿರ್ತದೆ ನಿಮಗೆ ಆಗ ನಿಮಗೆ ಬುಧ ದೇಶ ಸ್ಟಾರ್ಟ್ ಆಯ್ತು ಈಗ ನಿಮ್ಮಲ್ಲಿರೋದು ಕೋಪದ ಸ್ವಭಾವ ಸ್ಟಾರ್ಟ್ ಆಯಿತು ಬುಧ ದೇಶೆ ಬುಧನಿಗೆ ಸಂಬಂಧಪಟ್ಟಿದ್ದು ನೀವಂತೂ ಇಲ್ಲ ಕಮ್ಯುನಿಕೇಶನ್ ಚೆನ್ನಾಗಿರಬೇಕು ಬುಧ ದಶೆಯಲ್ಲಿ ಮಗುವಿನ ಥರ ಇರಬೇಕಾಗುತ್ತೆ ಬುಧನ ದಶೆಯಲ್ಲಿ ಬುಧನ ದೇಶ ಚೆನ್ನಾಗಿ ಮಾತಾಡಬೇಕಾಗುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ವ್ಯವಹಾರವನ್ನು ಇಟ್ಕೊಳ್ಬೇಕಾಗುತ್ತೆ ಬಟ್ ಇಲ್ಲಿ ಹಾಗೇನಾಯಿತು ಬುಧ ನಿಮ್ಮನ್ನು ಸಾಲದಲ್ಲಿ ದೂಡಬಲ್ಲ ಸಾಲ ಸೋಲ ಮಾಡಿಸಬಲ್ಲ ವಿಪರೀತ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಆಗ ಬುಧ ದೇಶ ಚೆನ್ನಾಗಿದ್ರು ನೆಗೆಟಿವ್ ರಿಸಲ್ಟ್ ಕೊಡಲಿಕ್ಕೆ ಶುರು ಮಾಡ್ತಾನೆ ಸೊ ಇದು ಅರ್ಥ ಮಾಡ್ಕೊಂಡ್ರೆ ಆ ಜಾತಕ ಏನು ಅಂತ ಅರ್ಥ ಆಗುತ್ತೆ ಆ ಜಾತಗೆ ಏನಪ್ಪ ಅದು ಹೇಗೆ ಸಿಂಕ್ ಆಗುತ್ತೆ ಹೇಗೆ ಸಿಂಕ್ರೋನೈಸ್ ಆಗುತ್ತೆ ಅಥ್ ಇದರ ಮುಖದ ಹೇಗೆ ರಿಸಲ್ಟ್ ಬರುತ್ತೆ ನಿಮಗೆ ಗೊತ್ತಾಗಲಿ ಇಷ್ಟ ಈಗ ಸಾಧಾರಣ ಮಾಡಿ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ನಾನು ಹೇಳಿದ್ರೆ ಕುಂಭ ಲಗ್ನದವರಿಗೆ ಅಥವಾ ಯಾವುದೇ ಲಗ್ನದವರಿಗೆ ನಿಮಗೆ ಒಂದು ವರ ಬರಬೇಕು ಒಂದು ಬರಬೇಕು ಅಂದಾಗ ಅಥವಾ ಏನು ಚೆನ್ನಾಗಿರಬೇಕು ನಿಮ್ಮ ದಶಾಭಕ್ತಿ ಚೆನ್ನಾಗಿರಬೇಕು ಒಂದು ಆನಂತರ ಆ ದಶಾಭುಕ್ತಿಗೆ ಸಂಬಂಧಪಟ್ಟಂತೆಯೇ ವರ ಅಥವಾ ಅದು ಬಂದಿರ್ತಾ ಇರೋದು ಬೇರೆಂದು ಬಂದಿರೋದಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ನಿಮಗೆ ಯಾವತ್ತೇನು ಆಗಿದೆ ಅಂದಾಗ ನಿಮ್ಮ ಮದುವೆ ಜನ ಸಮ ಮೋಸ ಖಂಡಿತ ಖಂಡಿತದಲ್ಲಿ ನಿಮಗೆ ಯಾವಾಗ ನೀವು ವರನನ್ನು ಹುಡುಕಿರ್ತೀರಾ ಅಥವಾ ವಧುವನ್ನು ಹುಡುಕಿರ್ತೀರ ಆಗ ರಾಹು ದಶೆ ರಾಹು ಭುಕ್ತಿ ಅಥವಾ ರಾಹುಗೆ ಕನೆಕ್ಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದಿರ್ತದೆ ಅದಕ್ಕೋಸ್ಕರ ಅಂಥ ಪರ್ಸನ್ಸ್ ಬಂದು ನಿಮಗೆ ಮೋಸ ಮಾಡಿರ್ತಾರೆ ಇದು ಒಂದು ವಿಚಾರ ಅಂತ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವಾಗ ಬುಧ ದಶೆ ಬುಧ ಭುಕ್ತಿ ಉಂಟು ಈ ಮೂಮೆಂಟಲ್ಲಿ ನೋಡ್ಕೊಳ್ಳಿ ಬರುವಂಥ ವರ ಇರ್ಬೋದು ಅಲ್ವಾ ವಿಶೇಷವಾಗಿ ವರ ಅದು ನಪುಂಸಕತೆಗೆ ಒಳಗಾಗಿರುವವರು ಅವ್ರಿಗೆ ಆ ಸಂತಾನ ಮಾಡುವಂಥ ಸಂತಾನದ ಯೋಗನೇ ಇರಲ್ಲ ಸಂತಾನದಲ್ಲಿ ಪ್ರಾಬ್ಲಮ್ ಬೆಡ್ರೂಮ್ ಲೈಫಲ್ಲಿ ಪ್ರಾಬ್ಲಮ್ ಅವರಲ್ಲಿ ನಪುಸಾಗುತ್ತೆ ಇಂತಹ ಹೊರ ಬರುವಂಥ ಸಾಧ್ಯತೆ ಉಂಟು ಬುಧ ದಶೆ ಬುಧ ಭುಕ್ತಿ ನಡೆದಾಗ ಅಥವಾ ಬುಧನಿಗೆ ಕನೆಕ್ಷನ್ ಬಂದಾಗ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಸರಿಯಾದರೆ ಆಗ ಆಗ ಹೇಗೆ ಅದನ್ನು ನೀವು ಚೆಕ್ ಮಾಡ್ತೀರಾ ಅಲ್ವಾ ಆಗ ಯಾರಾದರೂ ಒಳ್ಳೆ ಜ್ಯೋತಿಷ್ಗಳು ಇಂಟ್ಯೂಷನ್ ಪವರ್ ಇರುವವರು ಅವರ ಬಳಿ ಎಲ್ಲ ಹೋದಾಗ ಏನಾಗುತ್ತೆ ಇದರ ವಿಚಾರ ನಿಮಗೆ ತಿಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇನು ಮಾಡಬೇಕಂತ ರೈಟ್ ಓಕೆನಾಗ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಸೊ ಅದೇ ರೀತಿ ಕುಂಭಲಗ್ನದವ್ರಿಗೆ ಯಾವಾಗ ಮದುವೆ ಫಿಕ್ಸ್ ಆಗುತ್ತೆ ಯಾವಾಗ ದೂರ ದೂರ ದೂರದ ಒಂದು ಆಧ್ಯಾತ್ಮಿಕ ಕ್ಷೇತ್ರವನ್ನು ನೀವು ಭೇಟಿ ಮಾಡಿ ಬಂದ ನಂತರ ಮದುವೆ ಫಿಕ್ಸ್ ಆಗುತ್ತೆ ಯೋಗ್ಯ ವಯಸ್ಕರಿಗೆ ವಿಶೇಷ ರೀತಿಯಲ್ಲಿರುವಂಥದ್ದಲ್ಲೋ ಬರುವಂಥ ವ್ಯಕ್ತಿಗಳು ಬರುವಂತಹ ಪಾರ್ಟ್ನರ್ ಹೇಗಿರ್ತಾರೆ ಎಜುಕೇಟೆಡ್ ಆಗಿರ್ತಾರೆ ಅವರಿಗೆ ಗೊತ್ತಿರ್ತದೆ ಕಾಮನ್ ಸೆನ್ಸ್ ಇರ್ತದೆ ಹೇಗೆ ಕೆಲಸ ಮಾಡೋಕ್ಕೆ ಗೊತ್ತಿರ್ತದೆ ಅವರಷ್ಟಕ್ಕೆ ಅವರು ಇರ್ತಾರೆ ಪರವಾಗಿಲ್ಲ ಬಟ್ ಕೆಲವರು ಉದಾಸೀನದ ಮುದ್ದೆಗಳಿರ್ತಾರೆ ಅವ್ರು ಕೆಲವರಿಗೆ ಜವಾಬ್ದಾರಿನೇ ಇರಲ್ಲ ಅಂಥ ಪರಿಸ್ಥಿತಿ ಕೂಡ ಇರ್ತದೆ ಜವಾಬ್ದಾರಿಯೇ ಇರೋಲ್ಲ ಅವ್ರಿಗೆ ಏನೋ ಒಂದು ಉದಾಸೀನ ಜಾಸ್ತಿ ಆಲಸ್ಯ ಜಾಸ್ತಿ ಇಂಥವ್ರು ಕೂಡ ಇರ್ತಾರೆ ಇಲ್ಲ ಅಂತ ಏನಿಲ್ಲ ಬಟ್ ಅವರು ಕಾಮನ್ ಸೆನ್ಸ್ ಒಂದು ಕಂಡದೇ ಇದ್ದೇ ಇರ್ತದೆ ಕೆಲವರು ಎಜುಕೇಟೆಡ್ ಆಗಿರ್ತಾರೆ ಇದು ವಿಷಯ ರೈಟಾ ಸೊ ಈ ಒಂದು ಕುಂಭ ಲಗ್ನದವರಿಗೆ ಪ್ರಾಬ್ಲಮ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಸಮಸ್ಯೆ ಎಲ್ಲಿಂದ ಕ್ರಿಯೇಟ್ ಆಗಿರ್ತದೆ ಅಲ್ವಾ ಕುಂಭಲಗ್ನದವ್ರ ವಿಶೇಷತೆ ಏನು ಗೊತ್ತಾ ಇವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸಲ್ಲೇ ಒಂದು ಮನೆ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗಿರ್ತದೆ ಓಕೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಬಂದಾಗಲೇ ಒಂದು ಮನೆ ಒಂದು ಗಾಡಿ ತಗೊಳ್ಳುವಂಥದ್ದು ಮನೆ ಮಾಡುವಂಥದ್ದು ಜಾಗ ತಗೊಳ್ಳುವ ಯೋಗ ಕ್ರಿಯೇಟ್ ಆಗಿರ್ತದೆ ಈಗ ಯಾರು ಮಾಡ್ತಾರೆ ಮಾಡಲ್ಲ ವಿಷಯ ಬೇರೆ ಒಂದು ಚಿಕ್ಕ ಮನೆ ಅಟ್ ಅಟ್ಲೀಸ್ಟ್ ಒಂದು ಏಯ್ಟ್ ಹಂಡ್ರೆಡ್ ಸ್ಕೋರ್ ಫೀಟ್ನ ಅಂದರೆ ಎಂಟುನೂರು ಸ್ಕ್ವೇರ್ ಫೀಟ್ ನ ಮನೆ ಮಾಡೋ ಯೋಗ ಅಂತೂ ಪಕ್ಕಾ ಬಂದಿರ್ತದೆ ಇವರಿಗೆ ಅದನ್ನು ಅವ್ರು ಮಾಡ್ಬೋದು ಅಂತ ಹೇಳ್ತೇನೆ ಇಪ್ಪತ್ತರಿಂದ ಎ ಜಿ ಸಿರೀಸಲ್ಲಿ ಬಹಳಷ್ಟು ಚೆನ್ನಾಗಿ ವರ್ಕ್ ಆಗುವಂಥದ್ದು ಅಥ್ ಅಥವಾ ಅವರು ಅವರ ಏನು ಇನ್ಕಮ್ ಇದೆ ಅದೆಲ್ಲ ಮನೆಗೆ ಕೊಡಬೇಕಾಗುತ್ತೆ ಮನೆಯನ್ನು ಸಂಭಾಳಿಸಲಿಕ್ಕೆ ಕೊಡಬೇಕಾಗುತ್ತೆ ಮನೆಯ ಖರ್ಚಿಗೆ ಕೊಡಬೇಕಾಗುತ್ತೆ ತಾಯಿಗೆ ಕೊಡಬೇಕಾಗುತ್ತೆ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಕುಂಭಲಗ್ನದವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ಬಹಳ ವಿಶೇಷವಾಗಿ ಕೆಲಸ ಮಾಡುವಂಥದ್ದು ಅಲ್ವಾ ಇವರ ಮದುವೆ ಜೀವನ ಯಾವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ ಖಂಡಿತ ಅದರ ಬಗ್ಗೆ ಮಾತಾಡ್ತೀನಿ ಮದುವೆ ಯಾವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ ಇವತ್ತೇನು ಮಾಡೋ ಇವತ್ತು ನಿಮಗೆ ಹಲವಾರು ರೀತಿಯ ಟೆಕ್ನಿಕ್ಸ್ ಅಂದರೆ ಕೆಲವು ರೆಮಿಡೀಸ್ಗಳನ್ನು ಹೇಳಿಕೊಡ್ತೇನೆ ನಿಮಗೆ ವಿಶೇಷವಾಗಿ ಶತ್ ಯಂತ್ರ ಮಂತ್ರ ತಂತ್ರ ಮಾಟ ಮಾಡಿದ್ದಾರೆ ಅದರಲ್ಲಿ ಹೇಗೆ ನೀವು ಹೊರ ನಿಮ್ಮಿಂದ ಸಾಧ್ಯತೆ ಉಂಟು ಫೈನಾನ್ಷಿಯಲಿ ಪ್ರಾಬ್ಲಮ್ ಉಂಟು ಅದರಲ್ಲಿ ಹೇಗೆ ನೀವು ಹೊರ ಬರ್ಬೋದು ಅಥವಾ ನಿಮಗೆ ಸಮಾಜದಲ್ಲಿ ನಿಮಗೆ ಮಣ್ಣನ್ನೇನೇ ಇಲ್ಲ ಅಥವಾ ಯಾರು ಪರಿಗಣಿಸ್ತೇನೆ ಅದರಿಂದ ಹೇಗೆ ಹೊರಬರಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಸೊ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಿದ ಕೆಲವು ರೆಮಿಡಿಸನ್ನು ಇವತ್ತು ಹೇಳಿಕೊಡ್ತೇನೆ ನಿಮಗೆ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಅಲ್ಲಿವರೆಗೆ ದಯವಿಟ್ಟು ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತೇನೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಟಿ ವಿ ಬಿಟ್ಟು ಆಚೆ ಈಚೆ ಹೋಗಬೇಡಿ ಅಂತ ಹೇಳ್ತೇನೆ ಆನಂತರ ಟಿ ವಿ ಯಾರೆಲ್ಲ ನೋಡ್ತಾ ಇದ್ದರೆ ಏನಾಗುತ್ತೆ ನನ್ನ ಕಾರ್ಯಕ್ರಮ ಕೆಲವೊಮ್ಮೆ ಡಿಸ್ಕನೆಕ್ಟ್ ಆಗಿರ್ತೇನೆ ನಾನೆಲ್ಲೋ ಪ್ರವಾಸದಲ್ಲಿರಬೇಕಾದ್ರೆ ಈಗ ಬೆಂಗ್ಳೂರಿಗೆ ಹೋಗಿ ಬಂದು ಒಂದೆರಡು ದಿನ ಕಾರ್ಯಕ್ರಮ ಇರಲ್ಲ ಹಾಗೇನಾಗುತ್ತೆ ಕೆಲವರಿಗೆ ನನ್ನ ಕಾರ್ಯಕ್ರಮ ಇನ್ನೂ ಇಲ್ಲ ಅಂತ ಆ ರೀತಿ ಅನಿಸ್ಕೊಳ್ತಾರೆ ನೋ ನೀವೇನು ಮಾಡಿ ನಿಮ್ಮ ನಿಮ್ಮ ಯಾರು ಸ್ನೇಹಿತರು ಇರ್ತಾರೆ ನಿಮ್ಮ ಸಂಬಂಧಿಕರು ಇರ್ತಾರೆ ಯಾರೆಲ್ಲ ಟಿವಿ ನೋಡ್ತಾ ಇರ್ತಾರೆ ದಯವಿಟ್ಟು ಅವ್ರಿಗೆಲ್ಲರಿಗೂ ಕೂಡ ಇದನ್ನು ಹೇಳಿಬಿಡಿ ಅಂತ ಹೇಳ್ತೇನೆ ಸೊ ಕಾರ್ಯಕ್ರಮ ಇದೆ ದಯವಿಟ್ಟು ವೀಕ್ಷಣೆ ಮಾಡ್ಲಿಕ್ಕೆ ಹೇಳಿ ಹಲವಾರು ರೀತಿಯ ಪರಿಹಾರಗಳು ಅವರಿಗೆ ದೊರೆಯುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೇ ರೀತಿ ಯಾರೆಲ್ಲ ಫೇಸ್ಬುಕ್ಕಲ್ಲಿ ಈ ಮೂಮೆಂಟಲ್ಲಿ ನೋಡ್ತಾ ಇದ್ದಾರೆ ದಯವಿಟ್ಟು ಫೇಸ್ಬುಕ್ಕಲ್ಲಿರುವಂತಹ ಲಿಂಕನ್ನು ಒಂದಷ್ಟು ಜನರಿಗೆ ನಿಮ್ಮ ಮುಖಾಂತರ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಯಾಕಂದ್ರೆ ನಮ್ದು ಶೇರ್ ಆಗೋದು ತುಂಬಾ ಕಡಿಮೆ ಅಲ್ವಾ ಯಾಕೆ ಶೇರ್ ಆಗೋದಿಲ್ಲ ಅದರಲ್ಲಿ ಒಂದು ವಿಶೇಷತೆ ಉಂಟು ಯಾಕೆ ಶೇರ್ ಆಗಲ್ಲ ಯಾಕಂದ್ರೆ ಶೇರ್ ಮಾಡಿದರೆ ಏನಾಗುತ್ತೆ ಇವರೆಲ್ಲ ಇದನ್ನು ಜ್ಯೋತಿಷನ್ನೆಲ್ಲ ನಂಬ್ತಾರಪ್ಪ ಜ್ಯೋತಿಷನ್ನು ನೋಡ್ತಾರೆ ಸೊ ಯಾರು ಏನೋ ಅಂದುಕೊಳ್ತಾರೆ ಅದಕ್ಕೆ ಬೇಕಾಗಿ ಯಾರು ಕೂಡ ಶೇರ್ ಮಾಡಲಿಕ್ಕೆ ಹೋಗಲ್ಲ ಇದೊಂದು ವಿಚಾರ ಬಟ್ ನಿಮ್ಮಲ್ಲಿ ಅಂತ ದೊಡ್ಡ ಮನಸ್ಸು ಉಂಟು ಹೃದಯವಂತಿಗೆ ಉಂಟು ದಯವಿಟ್ಟು ಅದನ್ನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಕೂಡ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಕೊಡುತ್ತೆ ಅಥವಾ ನಿಮಗೆ ಫೇಸ್ಬುಕ್ ಲಿಂಕ್ ಇರ್ಬೋದು ಅಥವಾ ಅಲ್ಲಿ ಯೂಟ್ಯೂಬ್ ಲಿಂಕ್ ಇರ್ಬೋದು ಎರಡನ್ನೂ ಕೂಡ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಒಂದಷ್ಟು ಜನಕ್ಕೆ ಈ ಒಂದು ಮೆಸೇಜ್ ಏನು ಉಂಟು ತಲುಪುವಂಥ ಸಾಧ್ಯತೆಗಳು ಒಂದಷ್ಟು ಜನರು ತಮ್ಮ ಸಮಸ್ಯೆಗಳಿಂದ ಹೊರಬರುವಂಥ ಸಾಧ್ಯತೆಗಳು ತುಂಬ ತುಂಬ ಜಾಸ್ತಿ ತೀರತಿ ಅಥವಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತೀರಿ ಅಂತ ಇಟ್ಕೊಳ್ತೀನಿ ಅಪ್ಪ ಅದೇ ರೀತಿ ಇವತ್ತು ಹಲವಾರು ರೆಮಿಡಿಸ್ಗಳನ್ನು ಹೇಳಿಕೊಡ್ತೇನೆ ಅಲ್ಲಿವರೆಗೆ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ ಭಾಳ ಚೆನ್ನಾಗಿರುತ್ತೆ ಓಕೆನಾ ಈಗ ಗೊತ್ತಾಯ್ತು ನಿಮಗೆ ಲಗ್ನದವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸೀರೀಸಲ್ಲಿ ಆಗುತ್ತೆ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗಿದೆ ಆದರೆ ಮೂವತ್ತರಿಂದ ಮೂವತ್ತೊಂಬತ್ತು ಅವರ ಅವರ ಒಂದು ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿರ್ತದೆ ಅದಕ್ಕೆ ಬೇಗ ಪ್ರಯತ್ನ ಮಾಡಿದರೆ ಕಾರ್ಯಕ್ಷೇತ್ರ ಉನ್ನತ ಮಟ್ಟದಂದು ಹೋಗಿಯೇ ಹೋಗ್ತಾರೆ ಅದು ವಿಷಯ ಬೇರೆ ಈಗ ಮದುವೆ ಜೀವನಕ್ಕೆ ಡಿಸ್ಟರ್ಬೆನ್ಸ್ ಎಲ್ಲಿಂದ ಆಗುತ್ತೆ ಅಲ್ವಾ ನಮ್ಮ ಒಂದು ಕುಂಭಲಗ್ನದವ್ರಿಗೆ ಮದುವೆ ಜೀವನ ಮ್ಯಾರಿಡ್ ಲೈಫ್ ಎಲ್ಲಿಂದ ಡಿಸ್ಟರ್ಬೆನ್ಸ್ ಆಗುತ್ತೆ ಮೊತ್ತ ಮೊದಲನೇದಾಗಿ ನಿಮ್ಮ ನಿಮ್ಮ ಭೂಮಿ ವಿಚಾರ ಮನೆ ವಿಚಾರಗಳನ್ನು ಇಟ್ಟುಕೊಂಡು ತಾಯಿ ವಿಚಾರ ಭೂಮಿ ವಿಚಾರ ಮನೆ ವಿಚಾರಗಳನ್ನು ಇಟ್ಟುಕೊಂಡು ನಿಮ್ಮ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗ್ಬೋದು ಅಥವಾ ನಿಮ್ಮ ಎಜುಕೇಷನನ್ನು ಇಟ್ಟುಕೊಂಡು ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗ್ಬೋದು ಅಥವಾ ನಿಮ್ಮ ಹೆಲ್ತನ್ನು ಇಟ್ಟುಕೊಂಡು ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಸಿ ಅಂತ ಹೇಳ್ತೇನೆ ಸೊ ಅದಕ್ಕೋಸ್ಕರ ಯಾವಾಗ ನಿಮ್ಮ ಮದುವೆ ಜೀವನ ಇರ್ತದೆ ಅಥವಾ ನಿಮ್ಮ ಸಂಗಾತಿ ಇರ್ತದೆ ಆ ಸಂಗಾತಿ ಜೊತೆಗೆ ನೀವೇನು ಮಾಡಬೇಕಾಗುತ್ತೆ ಇದರ ವಿಚಾರ ಹೆಚ್ಚು ಮಾತಾಡಲಿಕ್ಕೆ ಹೋಗ್ಬಾರ್ದು ಸುಮ್ಮನೆ ಇರಬೇಕು ಏನು ಬೇಕು ಅಷ್ಟೇ ರೈಟ್ ತಾನೇ ಓಕೆನಾ ಎಲ್ರಿಗೂ ಆಸೆ ಇರುತ್ತಲ್ವ ಯಾಕಂದ್ರೆ ಇವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಒಂದು ಮನೆ ಮಾಡೋ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಇನ್ನೂ ಒಳ್ಳೆ ಮನೆ ಬೇಕಪ್ಪ ತುಂಬ ಒಳ್ಳೆ ಮನೆ ಬೇಕಂದಾಗ ನಿಮಗೆ ಅದು ಆ ಸಮಯ ಬರೋದು ಯಾವಾಗ ನಲ್ವತ್ತರಿಂದ ನಲವತ್ತೊಂಬತ್ತು ಆ ಮೂಮೆಂಟಲ್ಲಿ ಮನೆ ಮಾಡ್ತೀರಾ ಫ್ಲ್ಯಾಟ್ ಮಾಡ್ಕೊಳ್ತೀರಾ ಮನೆ ಮಾಡಿದರೂ ಒಂದು ಮನೆ ಅಲ್ಲ ಕೆ ಮೇಲೆ ಮೇಲೆ ಕೆಳಗೆ ಮಾಡ್ಕೊಳ್ತೀರಾ ಅಥವಾ ಒಂದು ಮನೆ ಮತ್ತೊಂದು ಮನೆ ಎರಡು ಮನೆ ಮಾಡ್ಕೊಳ್ತೀರಾ ಅಲ್ವೋ ಇಲ್ಲೊಂದು ಒಂದು ಮನೆ ಒಂದು ಕಡೆಯಲ್ಲಿ ಮತ್ತೊಂದು ಮನೆ ಮತ್ತೊಂದು ಕಡೆಯಲ್ಲಿ ಇಂಥದ್ದು ಕೂಡ ಮಾಡಿಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಫೋರ್ಟಿ ಟು ಫೋರ್ಟಿ ನೈನ್ನ ಏಜ್ ಸಿರೀಸಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಓಕೆ ಇನ್ನು ಯಾವ ರೀತಿಯಲ್ಲಿ ನಿಮಗೆ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ಇನ್ನು ಯಾವ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ಲಿ ನಿಮಗೇನಾಗುತ್ತೆ ನಿಮ್ಮ ಪಾರ್ಟ್ನರ್ನ ಕುಟುಂಬದವ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರು ಾರೆ ಯಾರು ಗಂಡಾದ್ರೆ ಹೆಣ್ಣು ಹೆಣ್ಣಾದ್ರೆ ಗಂಡು ನಿಮ್ಮ ಪಾರ್ಟ್ನರ್ನ ಕುಟುಂಬದವ್ರು ಯಾರು ಇರ್ತಾರೆ ಅವರಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಅಥವಾ ಅವರ ವಿಚಾರದಲ್ಲಿ ಯಾವುದೇ ನ್ಯೂನ್ಯತೆಗಳನ್ನು ಹೆಕ್ಲಿಕ್ಕೆ ಪ್ರಯತ್ನ ಮಾಡಬೇಡಿ ದಯವಿಟ್ಟು ಓಕೆನಾ ಅವರು ನಿನ್ನ ನಿನ್ನ ಗಂಡನ ಮನೆಯಲ್ಲಿ ಹಾಗೆ ಗಂಡನ ಮನೆಯವರು ಸರಿ ಇಲ್ಲ ಗಂಡನ ಹಾಗೆ ಅಥವಾ ಹೆಂಡತಿ ಮನೆಯವರು ಹೀಗೆ ಅವರು ಸರಿ ಇಲ್ಲ ಅವರು ಹಾಗೆ ಈ ರೀತಿಯಾಗಿ ಏನಾದರೂ ಹೇಳಿದ್ರೆ ಮತ್ತೆ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ಮತ್ತೆ ಮದುವೆ ಜೀವನಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸಮಸ್ಯೆಗಳ ಆರವನೇ ಹೊತ್ತು ತಿರುಗಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಅದಕ್ಕೋಸ್ಕರ ನಿಮ್ಮ ಪಾರ್ಟ್ನರ್ನ ಕುಟುಂಬದವ್ರ ವಿಚಾರ ದಯವಿಟ್ಟು ಮಾತಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ನೀವೇನೇ ಮಾತಾಡೋದು ಡಿಸ್ಪ್ಯೂಟ್ ಆಗುತ್ತೆ ಆಗುತ್ತೆ ಏನೇ ಮಾತು ಜಗಳ ಬಲಿಗೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆನಂತರ ನಿಮ್ಮ ಪಾಟ್ನರ್ನ ಹಣಕಾಸಿನ ವಿಚಾರದಲ್ಲಿ ಮಾತಾಡಲಿಕ್ಕೆ ಹೋಗಬೇಡಿ ನಿಮ್ಮ ಪಾಟ್ನ ಹಣಕಾಸು ದುಡ್ಡು ಏನು ಮಾಡ್ತಾರೆ ಎಲ್ಲಿ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಇದರ ವಿಚಾರವಾಗಿ ಕೂಡ ಮಾತಾಡಲಿಕ್ಕೆ ಹೋಗಬೇಡಿ ಆಗ ಕೂಡ ಏನಾಗುತ್ತೆ ನಿಮಗೆ ತೊಂದರೆಗಳ ಸಮಸ್ಯೆಗಳ ಆಗರವೇ ಹೊತ್ತು ತಿರುಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರುತ್ತೆ ಸೊ ಇದರಲ್ಲಿ ಬಹಳ ಜಾಗೃತರಾಗಿರಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ನ ಕುಟುಂಬದಲ್ಲಿ ವಿಶೇಷ ರೀತಿಯಲ್ಲಿ ಆ ಅನಾರೋಗ್ಯವನ್ನು ಹೊಂದತಕ್ಕಂಥ ವ್ಯಕ್ತಿಗಳು ಅನಾರೋಗ್ಯಕರವಾಗಿರುವಂಥವ್ರು ಅಥವಾ ಅಲ್ಲಿ ಕೋರ್ಟ್ ಕಚೇರಿಯನ್ನು ಅನುಭವಿಸುವಂಥವರು ಇಂಥವರೆಲ್ಲ ಇರ್ತಾರೆ ಅವರು ಅವರ ವಿಚಾರದಲ್ಲಿ ಕೂಡ ನೀವೇನು ಮಾತಾಡಿ ನಾನು ಹೇಳೋದಾದ್ರೆ ಒಟ್ಟಾರೆ ಇಷ್ಟಂತೂ ನೆನಪಿಟ್ಕೊಳ್ಳಿ ಕುಂಭ ಲಗ್ನದವರ ಪಾರ್ಟ್ನರ್ ಯಾರು ಇರ್ತಾರೆ ಆ ಪಾರ್ಟ್ನರ್ನ ಕುಟುಂಬದವರ ವಿಚಾರದಲ್ಲಿ ಯಾವುದೇ ವಿಚಾರಗಳನ್ನು ಮಾತಾಡಲಿಕ್ಕೆ ಹೋದರೆ ಮದುವೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗ ಸುಮ್ಮನೆ ಇರಬೇಕಾಗುತ್ತೆ ನೀವೇನು ಕಲ್ತಿದ್ದೀರಾ ಅದೇನು ಕಾಮನ್ ಸೆನ್ಸ್ ಉಂಟು ನಿಮ್ಮಲ್ಲಿ ತೊ ಅದನ್ನು ಇಟ್ಕೊಂಡು ಸುಮ್ಮನೆ ಇರಬೇಕಾದ ಅನಿವಾರ್ಯತೆ ನಿಮ್ಮ ಂತ ಖಂಡಿತ ಉಂಟು ಅಂತ ಗೊತ್ತಾಯ್ತು ಎರಡು ವಿಚಾರಗಳು ಮೂರನೇ ವಿಚಾರ ಏನಿರ್ತದೆ ಮದುವೆ ಜೀವನಕ್ಕೆ ಸಂಬಂಧ ಅಲ್ಲಿ ಕಾರ್ಯಕ್ಷೇತ್ರ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಮಾತುಕತೆ ಬಂದು ಅಲ್ಲಿ ಕೂಡ ಮದುವೆ ಜೀವನ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕೆಲವೊಮ್ಮೆ ಬೆಡ್ರೂಮ್ ಲೈಫ್ ಕೂಡ ಡಿಸ್ಟರ್ಬೆನ್ಸ್ ಆಗಿರ್ತದೆ ನಮ್ಮ ಕುಂಭ ಲಗ್ನದವರಿಗೆ ಬೆಡ್ರೂಮ್ ಲೈಫ್ ಸರಿಯಾದ ರೀತಿಯಲ್ಲಿ ದೊರೆಯುವುದು ತುಂಬಾ ಕಷ್ಟ ಆಗುತ್ತೆ ಆಗದಂಥ ವಿಚಾರ ಕೆಲವೊಮ್ಮೆ ನಪುಂಸಕತೆ ಬರ್ಬೋದು ಕೆಲವೊಮ್ಮೆ ಇಂಟ್ರೆಸ್ಟೇ ಇರುವುದಿಲ್ಲ ಅಂತ ಬರ್ಬೋದು ನಂಗೆ ಯಾವುದು ಬೇಕಾಗಿಲ್ಲ ನಾನೊಂದು ಕಡೆ ಇರ್ತೇನೆ ನನ್ನಷ್ಟಕ್ಕೆ ಇರ್ತೇನೆ ಸನ್ಯಾಸೀದ ಇದು ಕೂಡ ನಿಮ್ಮ ಮದುವೆ ಜೀವನದಲ್ಲಿ ದೊಡ್ಡ ಮಟ್ಟಿಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರ ತೀರಾ ತೀರ ಜಾಸ್ತಿ ಅದರ ಜೊತೆಗೆ ಈ ಜಾತಕಕ್ಕೆ ಇವರ ತಂದೆಯ ಕುಟುಂಬ ಬಹಳಷ್ಟು ಸಮಸ್ಯೆಗೊಳಗಾಗಿರುವಂಥದ್ದಾಗಿರ್ತದೆ ತಂದೆಯ ಕುಟುಂಬ ಬಹಳಷ್ಟು ತೊಂದರೆಗೊಳಗಾಗಿರುವಂಥದ್ದು ತಂದೆಯ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಕಾಳ್ಕೊಂಡು ಅಥವಾ ತಂದೆ ಕುಟುಂಬ ದೂರ ಇರ್ತದೆ ಅಥವಾ ತಂದೆ ಕುಟುಂಬದಲ್ಲಿ ಯಾರಾದರೂ ಮನೆ ಬಿಟ್ಟು ಹೋದವರು ಅಥವಾ ದೂರ ಹೋಗಿರುವವರು ತೀರ ಇರುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ನಮ್ಮ ಕುಂಭಲಗ್ನದವರಿಗೆ ಸಂಬಂಧಪಟ್ಟದೆ ಅದಕ್ಕೋಸ್ಕರ ಕುಂಭ ಲಗ್ನದವರು ಯಾವುದರಲ್ಲೆಲ್ಲ ಜಾಗೃತಿ ಮಾಡಬೇಕು ತಕ್ಕ ಮಟ್ಟಿಗೆ ಗೊತ್ತಾಯಿತು ಹಾಗಾದರೆ ಒಂದೇದಾಗ ಏನು ನಿಮ್ಮ ನಿಮ್ಮ ನೋಡಿ ನಿಮ್ಮ ಬೆಡ್ರೂಮ್ ಏನಿದೆಯಲ್ಲ ಆ ಬೆಡ್ರೂಮಲ್ಲಿ ಅಲ್ಲಿ ಯಾವುದೇ ಕಾರಣ ಕೂಡ ಶನಿಯ ವಸ್ತುಗಳನ್ನು ಇಟ್ಟುಗಳಿಗೆ ಹೋಗಬೇಡಿ ಶನಿಯ ವಸ್ತುಗಳು ಯಾವುದೆಲ್ಲ ಹಳೆಯ ಸಾಮಾನು ಕಬ್ಬಿಣದ ಸಾಮಾನು ಉಪಯೋಗಕ್ಕೆ ಬಾರದಂಥ ಸಾಮಾನು ಉಪಯೋಗ ಮಾ ಉಪಯೋಗ ಮಾಡ್ತಾನಿಲ್ಲ ಅಂತಹ ಸಾಮಾನು ಅದನ್ನಲ್ಲಿ ಇಟ್ಟುಕೊಂಡಾಗ ನಿಮಗೆ ಭಾಳಷ್ಟು ತೊಂದರೆಗಳನ್ನು ಅದು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಟ್ಟಾರೆ ನಾನು ಹೇಳಿ ಹೇಳಬೇಕಾದ್ರೆ ನಿಮ್ಮ ಬೆಡ್ರೂಮನ್ನು ಬಹಳ ಕ್ಲೀನಾಗಿಟ್ಕೊಳ್ಳಿ ಅಂದವಾಗಿಟ್ಕೊಳ್ಳಿ ಕ್ರೀಮ್ ಕಲರ್ನ ಬೆಡ್ಶೀಟನ್ನು ಬಳಸಿ ಆದಷ್ಟು ಗೋಡೆಗೆ ಕ್ರೀಮ್ ಕಲರ್ ಪೇಂಟನ್ನು ಕೊಟ್ಟುಬಿಡಿ ಬಹಳ ಚೆನ್ನಾಗಿದೆ ಅಲ್ಲ ವರ್ಕ್ ಆಗುವಂಥದ್ದು ಇನ್ನು ಟಿ ವಿ ಇದೆ ಅಥವಾ ಬೇರೆ ಟಿವಿಯ ಮೇಲೆ ಪರದೆ ಹಾಕಿ ಮಲಗುವಾಗ ಅದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಮೊಬೈಲನ್ನು ಆದಷ್ಟು ಕಡಿಮೆ ಯೂಸ್ ಮಾಡಿ ಇದು ಕೂಡ ನಿಮ್ಮ ಪಾಲಿಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೇನೆ ಓಕೆನಾ ರೈಟಾ ಹಾಗಾದರೆ ಕುಂಬಲಗ್ನ ವಿಚಾರ ತಕ್ಕ ಮಟ್ಟಿಗೆ ಅಂತೂ ನಿಮಗೆ ಗೊತ್ತಾಯಿತು ಕುಂಭಲಗ್ನ ಹೇಗಪ್ಪ ಕೆಲಸ ಮಾಡಿದೆ ಬಟ್ ಇಷ್ಟೊಂದು ಜಾಗ್ರತೆ ಮಾಡಿ ಒಂದು ವಾರ ಹುಡುಕ್ತಾ ಇದ್ರ ಒಂದು ಹುಡುಕ್ತಾ ಇದ್ರ ಅಥವಾ ಆ ಮೂಮೆಂಟಲ್ಲಿ ನಿಮಗೆ ಆ ದಶಾಭುಕ್ತಿ ಏನುಂಟು ಅದೇ ತೋರಿಸಿಕೊಡುತ್ತೆ ನಿಮಗೆ ಎಂತಹ ವ್ಯಕ್ತಿಗಳು ಬರ್ತಾರೆ ಯಾವ ದಿಕ್ಕಿನಿಂದ ಬರ್ತಾರೆ ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಈಗ ರಾಹು ದಶ ನಡೀತಾ ಇದ್ರೆ ನೈಋತ್ಯ ಪಶ್ಚಿಮ ದಿಕ್ಕಿನಿಂದಲೇ ಬರಬೇಕು ಬೇರೆ ಎಲ್ಲಿಂದ ಕೂಡ ಬರುವುದಿಲ್ಲ ರೈಟ ಬುಧ ದಶೆ ನಡೀತಾ ಉತ್ತರದಿಂದಲೇ ಬರಬೇಕು ನಿಮಗೆ ಅಲ್ವಾ ಸೂರ್ಯ ದಶೆ ನಡೀತಾಂಟು ಪೂರ್ವದಿಂದಲೇ ಬರಬೇಕು ನಿಮಗೆ ಕೆಲವರಿಗೆಲ್ಲ ಕೆಲವರಿಗೆಲ್ಲೂ ಹುಚ್ಚಿರುತ್ತಲ್ವ ಯಾವ ಕಡೆಯಿಂದ ಬರ್ತಾರೆ ಯಾವ ದಿಕ್ಕಿಂದ ಬರ್ತಾರೆ ದಿಕ್ಕಂದ ನಾರ್ಮಲ್ ಆಗಿ ನೋಡ್ಲಿಕ್ಕೆ ಹೋದ್ರೆ ಅದೊಂದು ಮ್ಯಾಟ್ರೇ ಅಲ್ಲ ಎಲ್ಲಿಂದ ಬಂದರೆ ನಿಮಗೆ ಏನು ಮಾಡಲಿಕ್ಕೊಂಡು ನಿಮಗೆ ಅವರ ಮನೆಯಲ್ಲಿದೆ ಏನಿದೆ ಅದನ್ನು ನೋಡ್ಕೊಳ್ಬೇಕು ತಾನೆ ಅದು ಪರವಾಗಿಲ್ಲ ಅಷ್ಟು ನೋಡಿಕೊಂಡ್ರೆ ಸಾಕು ಅಲ್ವಾ ಇಲ್ಲಾಂದರೆ ದಶಾಭುಕ್ತಿ ತೋರಿಸ್ಕೊಡುತ್ತೆ ಆ ಹುಡುಗ ಅಥವಾ ಹುಡುಗಿ ಎಲ್ಲಿಂದ ಬಂದಿರ್ತದೆ ಬಂದಿರ್ತಾರೆ ಯಾವಾಗ ಕನೆಕ್ಟ್ ಆಗಿರ್ತಾರೆ ಅದನ್ನು ಅಲ್ಲಿ ತೋರಿಸ್ಕೊಟ್ಟಿರ್ತಾರೆ ನಿಮಗೆ ಪರವಾಗಿಲ್ಲ ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಅಲ್ವಾ ಬಟ್ ನಿಮ್ಮಲ್ಲಿ ಒಂದು ಕಾಮನ್ ಸೆನ್ಸ್ ಇದೆ ಜಾಗೃತ ಜಾಗೃತ ಅವಸ್ಥೆಯಲ್ಲಿ ಇರ್ತೀರಂದಾಗ ಬಹಳಷ್ಟು ಜಾಗ್ರತೆ ಮಾಡಲಿಕ್ಕೆ ಅದರಿಂದ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಖಂಡಿತವಾಗಿ ಜಾಗ್ರತೆ ಮಾಡಿಯೇ ಮಾಡ್ತೀರಾ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ರೈಟ್ ತಾನೇ ಓಕೆನಾ ಈಗ ಹೆಣ್ಸೊಳ್ಳಿ ನಿಮಗೆ ಬಿಸ್ನೆಸ್ ಮ್ಯಾನ್ ಆಗಿರುವಂಥ ಒಬ್ಬ ಹುಡುಗ ಸಿಕ್ಕಿದ್ರೆ ಹಾಗಾದರೆ ಯಾವಾಗ ಮದುವೆ ಆಗಿದ್ರೆ ಆ ಮೂಮೆಂಟಲ್ಲಿ ನಿಮ್ಮ ಜಾತ್ರ ಬುಧ ದಶೆ ನಡೀತಾ ಇರ್ದಿರಬೇಕು ರೈಟ್ ದೇಶ ನಡೆಯುತ್ತೆ ಬಿಸ್ನೆಸ್ ಮ್ಯಾನ್ ಹೇಗೆ ಬಂದ ಬರಲಿಕ್ಕೆ ಸಾಧ್ಯನೇ ಇಲ್ಲ ಇದೊಂದು ಪರಿಸ್ಥಿತಿ ಅಂತ ಹೇಳ್ತೇನೆ ಸೊ ಕುಂಭಲಗ್ನದ ವಿಚಾರ ತಕ್ಕ ಮಟ್ಟಿಗೆ ನಿಮಗೆ ಹೇಳಿದೆ ಕುಂಭಲಗ್ನದವರಿಗೆ ಯಾವ ರೀತಿಯಾದಂತಹ ರಿಸಲ್ಟ್ ಬರುತ್ತೆ ಅಥವಾ ಮದುವೆ ಹೇಗಾಗುತ್ತೆ ಮದುವೆ ಜೀವನದಲ್ಲಿ ಯಾವುದರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ದೇನೆ ಸೊ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋ ಡೌಟ್ ಏನೂ ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿರ್ತಾರೆ ಒಟ್ಟು ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ರೈಟ್ ತಾನೇ ಓಕೆನಾ ನೆಕ್ಸ್ಟ್ ಬಂದ ಮೇಡಮ್ ಮೀನ ಲಗ್ನ ನೈಸರ್ಗಿಕ ಜನ್ಮಗೊಂಡಲಿಯ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಟ್ವೆಲ್ತ್ ಹೌಸ್ ಅದನ್ನು ಲಾಸಸ್ ಅಂತ ಕರಿತೇವೆ ಲಾಸ್ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಟ್ರಾವೆಲಿಂಗಿಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ರಿಪೇರಿ ಮಾಡುವಂಥ ರಾಶಿ ನಂಬಿಕೆಗೆ ಸಂಬಂಧಪಟ್ಟಂತೆ ಬೆಡ್ರೂಮ್ ಲೈಫ್ಗೆ ಸಂಬಂಧಪಟ್ಟಂತೆ ತೀರ್ಥಕ್ಷೇತ್ರ ಯಾತ್ರೆಗೆ ಸಂಬಂಧಪಟ್ಟಂತೆ ಫಾರಿನ್ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಈ ಭಾವ ಏನು ಈ ಅದು ಕೆಲಸ ಮಾಡಿದೆ ಅದು ಲಗ್ನದಲ್ಲಿದೆ ಈಗ ಅಲ್ವಾ ಈ ಜನ್ಮದಲ್ಲಿಯೇ ಮುಕ್ತಿ ಪಡಿಬೇಕಂತ ಒಂದು ಇಂಡಿಕೇಶನ್ ಅದರಲ್ಲಿ ಬರ್ತಾ ಉಂಟು ಓಕೆ ವಿಶೇಷ ರೀತಿಯಲ್ಲಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಲ್ವಾ ಸೊ ಇಲ್ಲೇನಾಗುತ್ತೆ ಇವರ ಮದುವೆ ಜನಕ್ಕೆ ಸಂಬಂಧಪಟ್ಟಂತೆ ನಾನು ಸ್ಟಡಿ ಮಾಡಿ ಪ್ರಕಾರ ಇವರ ಮದುವೆ ಜೀವನ ಕೂಡ ಅಷ್ಟು ಸುಲಭಂತೂ ಖಂಡಿತ ಅಲ್ಲ ಮೀನ ಲಗ್ನದವರ ಮದುವೆ ಕೂಡ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗಿರುವಂಥದ್ದು ಬಹಳಷ್ಟು ಸಮಸ್ಯೆಗಳ ಆಗಾರವನ್ನೇ ಹೊತ್ತುಕೊಂಡು ತಿರುಗುವಂಥದ್ದು ಕೆಲವರಿಗೆಲ್ಲ ಎರಡು ಎರಡು ಮದುವೆ ಮೂರು ಮದುವೆ ಕೆಲವರಿಗೆಲ್ಲ ಮದುವೆ ಡಿಸ್ಕನೆಕ್ಟ್ ಆಗಿ ಏನು ಬೇಡ ಅಂತ ಕೂತಿರುವಂಥದ್ದು ಇದೆಲ್ಲ ಬಹಳ ವಿಶೇಷವಾಗಿರುವಂಥದ್ದು ನಮ್ಮ ಮೀನ ಲಗ್ನದವರ ಜಾತಕದ ಪ್ರಕಾರ ಮೀನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಬಹಳ ಬಹಳ ಸ್ವಲ್ಪ ಕಠಿಣ ಪರಿಸ್ಥಿತಿಯನ್ನು ಇವರು ಎದುರಿಸ್ತಾರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತ ಮೊದಲೇ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಮದುವೆ ಮಾಡಬೇಕಾದ್ರೆ ಬಹಳಷ್ಟು ಅಲ್ವಾ ಬಹಳಷ್ಟು ಒಳ್ಳೆ ಜಾತಕಗಳನ್ನು

ಸೊ ಮೇ ಬಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಉಂಟು ಇದು ಒಂದೇ ಲಗ್ನ ವಿಶೇಷವಾಗಿ ಇನ್ನು ಬೇರೆ ಬೇರೆ ಲಗ್ನ ಇರ್ತದೆ ನನಗೆ ಜಸ್ಟ್ ನನಗೆ ಏನು ಅಂದರೆ ಮಿಥುನ್ ಲಗ್ನ ಮಿಥುನ್ ಲಗ್ನವನ್ನು ನೀವು ಮ್ಯಾಚ್ ಮಾಡಿದಾಗ ಮೇ ಬಿ ಬಹಳ ಒಳ್ಳೆ ರಿಸಲ್ಟನ್ನು ಇದು ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗ ನಿಮ್ಮ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇನ್ನೊಂದು ವಿಚಾರ ಏನು ಅಂತಂದರೆ ಎಣ್ಸ್ಕೊಳ್ಳಿ ನಿಮ್ಮ ಜಾತಕ ಮೀನ ಲಗ್ನ ಜಾತಕ ಮದುವೆ ಜನ ಸರಿ ಇಲ್ಲ ಪ್ರಾಬ್ಲಮ್ ಇದೆ ಅಲ್ವಾ ನಿಮ್ಮ ಪಾರ್ಟ್ನರ್ ಜಾತಕ ಕೂಡ ಸರಿ ಇಲ್ಲ ಪ್ರಾಬ್ಲಮ್ ಇದೆ ಈಗ ಒಂದು ಮಗುವಾಯಿತು ಅಂತ ಇಟ್ಕೊಳ್ಳಿ ಮಗು ಮ ನಿಮಗೊಂದು ಮಗುವಾಯಿತು ಅಂತ ಇಟ್ಕೊಳ್ಳೋಣ ರೈಟ್ ತಾನೆ ಸೊ ಆ ಮಗು ಬಂದು ಆ ಮಗುವಿನ ಲಗ್ನ ಬಂದು ಒಂದು ಕಡೆ ಕುಂಭ ಲಗ್ನ ಅಂತ ಇಟ್ಕೊಳ್ಳೋಣ ಈಗ ಬಹಳ ಫೇವರೇಬಲ್ ಆಗುತ್ತೆ ಮಿಥುನ್ ಲಗ್ನ ಅಂತ ಇಟ್ಕೊಳ್ಳೋಣ ಆ ಮಗುವಿನದು ಈಗ ನಿಮ್ಮ ಮದುವೆ ಜೀವನ ಏನು ನೋಡೋದು ಅದು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ತುಲಾ ಲಗ್ನ ಅಂತ ಇಟ್ಕೊಳ್ಳಿ ಈಗ ಕೂಡ ನಿಮ್ಮ ಮದುವೆ ಜೀವನ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಕೂಡ ಪರವಾಗಿಲ್ಲ ಅಂತ ಹೇಳಿದೆ ಅಲ್ವಾ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಅಲ್ಲಿ ಒಂದು ಬ್ಯಾಲೆನ್ಸ್ ಸ್ಟೇಜನ್ನು ಕ್ರಿಯೇಟ್ ಮಾಡುವಂತಹ ಒಂದು ಜಾತಕ ನಿಮ್ಮಲ್ಲಿ ಇರಬೇಕಾಗುತ್ತೆ ಇದ್ದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮ್ಯಾಚ್ ಮೇಕಿಂಗಲ್ಲಿ ಇದೆಲ್ಲ ಬಹಳ ವಿಶೇಷವಾಗಿ ಇರುವಂಥದ್ದು ಮ್ಯಾಚ್ ಅಲ್ಲಿ ಇದನ್ನೆಲ್ಲ ಬಳಸ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಬಟ್ ನಾವೇನು ಮಾಡ್ತೇವೆ ಬರೀ ನಕ್ಷತ್ರಗಳ ನಂಬರನ್ನು ಅನ್ನು ಆ ನಕ್ಷತ್ರಗಳು ಏನುಂಟಪ್ಪ ಅಲ್ವಾ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ಅಥವಾ ಅಲ್ಲಿ ಅಷ್ಟಕೂಟಕ್ಕೆ ಗಣಕುಟಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಮಾರ್ಕ್ಸ್ ಬರ್ತಾ ಉಂಟು ತರ್ಟಿ ಸಿಕ್ಸಲ್ಲಿ ಅಲ್ಲಿ ಅಲ್ವಾ ತರ್ಟಿ ಸಿಕ್ಸಲ್ಲಿ ಅಲ್ಲಿ ಎಷ್ಟು ಮಾರ್ಕ್ ಬರ್ತದನ್ನು ನೋಡಿಕೊಂಡೆ ಕೂಡಲೇ ಡಿಶ್ ಅಂತಗೊಳ್ತೇವೆ ಆ ಇದು ಕೂಡಿ ಬರುತ್ತೆ ಮದುವೆ ಮಾಡ್ಕೊಳ್ಳಿ ಯಾರು ಕೂಡ ಸೆವೆಂತ್ ಹೌಸ್ ಏನುಂಟು ಅದನ್ನು ನೋಡಲ್ಲ ಸೆವೆಂತ್ ಹೌಸ್ ಹೌಸಲ್ಲಿರುವ ಲಾರ್ಡನ್ನು ನೋಡಲ್ಲ ಸೆವೆಂತ್ ಹೌಸಲ್ಲಿ ಯಾವ ರಾಶಿ ಇದೆ ಅದನ್ನು ನೋಡೋಲ್ಲ ಸೆವೆಂತ್ ರಾಶಿ ಅಂದರೆ ಏಳನೇ ಮನೆ ತುಲಾರಾಶಿ ಎಲ್ಲಿ ಶಿಫ್ಟ್ ಆಗಿದೆ ಅದನ್ನು ನೋಡಲ್ಲ ಇವರ ಏಳನೇ ಮನೆ ಅವರ ಜಾತಕದಲ್ಲಿ ಎಲ್ಲಿದೆ ಅದನ್ನು ನೋಡೋಲ್ಲ ಯಾವುದನ್ನು ಕೂಡ ನೋಡಲ್ಲ ನಾವು ನೋಡೋದು ಬರೇ ಗಣಕೂಟ ಮಾತ್ರ ಅಷ್ಟನ್ನ ನಾವು ಅಷ್ಟಕೂಟಗಳನ್ನು ನೋಡಿಕೊಂಡು ಡಿಶಿಶನ್ ತಗೊಳ್ತೇವೆ ಮದುವೆ ಮಾಡಬೇಕಾ ಅಥವಾ ಬೇಡುವ ಎರಡರಲ್ಲಿ ಒಂದು ಮತ್ತೆ ಡಿವೋರ್ಸ್ ಆಯಿತು ಏನೋ ಆಯಿತು ಬಟ್ ಅದು ವಿಷಯ ಬೇರೆ ಅಂತ ಹೇಳಿದೆ ಈ ವಿಚಾರ ಓಕೆ ಈಗ ಮೀನಲಗ್ನದ್ರಿಗೆ ಒಂದು ವಿಚಾರ ಅಂತೂ ಗೊತ್ತಾಯಿತು ನಿಮ್ಮ ಮದುವೆ ಜೀವನ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ರೈಟ್ ತಾನೇ ನಿಮ್ಮ ಮದುವೆ ಜೀವನ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಸರಿಯಾಗಿ ಉಂಟು ಅಂತಾದಾಗ ಅಲ್ಲಿ ನಿಮ್ಮ ಪಾರ್ಟ್ನರ್ನ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಕೆಲವರಿಗೆಲ್ಲ ಅಲ್ಲಿ ಡಿಸ್ಪ್ಯೂಟ್ ಆಗಿ ಕೋರ್ಟ್ ಕಚೇರಿ ಅದು ಇದು ಬಂದು ಅಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಸೊ ಇದೆಲ್ಲ ಒಂದು ವಿಚಾರಗಳು ಅಲ್ಲಿ ಯಾವಾಗಲೂ ಕಂಟಿನ್ಯೂ ಆಗಿ ನಡೀತಾ ಇರುವಂಥದ್ದು ಅದಕ್ಕೋಸ್ಕರ ಮದುವೆ ಮಾಡಬೇಕಾದ್ರೆ ಬಹಳ ಜಾಗೃತರಾಗಿರಬೇಕು ಬಹಳ ನಿಮ್ಮ ಪಾರ್ಟ್ನರ್ ಅವರ ಜಾತಕವನ್ನು ಪರಿಶೀಲನೆಗೆ ಒಳಪಡಿಸಬೇಕು ಆನಂತರ ಅವರ ಪರ್ಸನಲ್ ಲೈಫನ್ನು ಅವ್ರ ಪರ್ಸನಲ್ ಆಗಿ ಹೇಗಿರ್ತಾರಪ್ಪ ಅದನ್ನು ಕೂಡ ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಮೀನ ಲಗ್ನವನ್ನು ತೆಗೆದುಕೊಂಡಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸೀರೀಸಲ್ಲಿ ಹಣಕಾಸನ್ನು ಕಳ್ಕೊಳ್ತಾರೆ ಅಂತ ಇಂಡಿಕೇಶನ್ ಯಾರಿಗೂ ಕೊಡ್ತಾರೆ ಎಲ್ಲೋ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಅತಿಹಾಸಕ್ಕೆ ಒಳಗಾಗಿ ಕೂಡ ಇನ್ವೆಸ್ಟ್ ಮಾಡ್ತಾರೆ ಡಬಲ್ ಡಬಲ್ ಆಗುತ್ತೆ ಹಣ ಜಾಸ್ತಿ ಬರುತ್ತೆ ಹಣ ಬಡ್ಡಿ ಕೊಡ್ತಾರೆ ಅದಕ್ಕೋಸ್ಕರ ಬೇರೆಯವರಿಗೆ ಹಣಕಾಸನ್ನು ಕೊಟ್ಟು ಕೂಡ ಇವ್ರು ಲಾಸ್ ಆಗುವಂಥ ಸಾಧ್ಯತೆಗಳು ಟ್ವೆಂಟಿ ಟು ಟ್ವೆಂಟಿ ನೈನ್ನ ಏಜ್ ಸೀರೀಸಲ್ಲಿ ಬಂದಿರೋದು ಅದಕ್ಕೋಸ್ಕರ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಹಣಕಾಸಿನ ವಿಚಾರದಲ್ಲಿ ಭಾಳ ಜಾಗೃತರಾಗಿರಬೇಕು ನೀವು ಹಣಕಾಸಿನ ವಿಚಾರ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಬಾಕಿ ನಿಮಗೆ ಕೆಲಸ ಸಿಗುತ್ತೆ ಕೆಲಸದಲ್ಲಿ ಹೋಗ್ತೀರ ಅದೆಲ್ಲ ಪರವಾಗಿಲ್ಲ ದುಡ್ಡಿನ ವಿಚಾರ ಕುಟುಂಬದ ವಿಚಾರ ಇಲ್ಲಿ ಸಮಸ್ಯೆಗಳೊಳಗಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಲಗ್ನ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಏಜ್ ಸಿರೀಸಲ್ಲಿ ತರ್ಟಿ ಟು ತರ್ಟಿ ನೈನಲ್ಲಿ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ಅಕ್ಕಪಕ್ಕದವ್ರ ಜೊತೆಗೆ ಸೇರಿಕೊಂಡು ಅಥವಾ ಅಕ್ಕಪಕ್ಕದವ್ರು ಸಪೋರ್ಟ್ ಮಾಡಿ ಅವರೇನು ಜಾಗ ಕೊಟ್ಟು ಏನೇ ಒಂದು ಆಗಿ ಅಥವಾ ನಿಮ್ಮ ಒಡ ಹುಟ್ಟಿದವರು ಸಪೋರ್ಟ್ ಮಾಡಿ ಅಲ್ವಾ ತೊ ಇದರ ಮುಖಾಂತರ ಮನೆ ಕಟ್ಟುವಂಥ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿ ಅದರ ಜೊತೆಗೆ ಯಾವಾಗ ನಿಮಗೆ ಮಕ್ಕಳಾಗ್ತಾರೆ ಆ ಮೂಮೆಂಟಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಪರವಾಗಿಲ್ಲ ಅಂತ ಹೇಳಿದರೆ ರೈಟ್ ತಾನೆ ಆದರೂ ಕೂಡ ಈ ಒಂದು ಮೀನ ಲಗ್ನದವರು ಒಂದು ಮದುವೆ ಮಾಡಬೇಕಾದ್ರೆ ಆ ಮದುವೆಗೆ ಸಂಬಂಧಪಟ್ಟಂಥ ಜಾತಕ ಅಥವಾ ಅದು ಮಿಥುನ್ ಲಗ್ನ ಜಾತಕ ಕುಂಭ ಲಗ್ನ ಜಾತಕ ಅಥವಾ ತುಲಾ ಲಗ್ನ ಜಾತಕ ಈ ಮೂರು ಲಗ್ನಗಳು ಯಾವುದ್ರಲ್ಲಿ ಆ ಲಗ್ನವನ್ನು ನೀವು ಮ್ಯಾಚ್ ಮಾಡಿದಾಗ ಏನಾಗುತ್ತೆ ಮೇ ಬಿ ಇದರಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ನೀವು ಸಾಲ್ವ್ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಉಂಟು ಅಂತ ಹೇಳ್ತೇನೆ ಅದನ್ನು ಮಾಡ್ಬೋದು ಇಲ್ಲಾಂದರೆ ಬೈ ಡಿಫಾಲ್ಟಾಗಿ ಮಕ್ಕಳು ಬಂದುಬಿಟ್ಟರು ಮಿಥುನ್ ಲಗ್ನದಲ್ಲಿ ಕುಂಭ ಲಗ್ನದಲ್ಲಿ ತುಲಾ ಲಗ್ನದಲ್ಲಿ ಆಗ ಪರವಾಗಿಲ್ಲ ಅಂತ ಆಗ ಪರವಾಗಿಲ್ಲ ಆಗ ಎಲ್ಲೊಂದು ಕಡೆದು ಮತ್ತಷ್ಟು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ರವೀನ್ ಅಂತ ಓಕೆ ಸರ್ ನನ್ನ ಬಗ್ಗೆ ಕೇಳಬೇಕಿತ್ತು ಓಕೆ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್ ಸರ್ ಬೆಂಗಳೂರಿಂದ ಸರ್ ಓಕೆ ನಿಮ್ಮ ಹುಟ್ಟ ಹುಟ್ಟಿದ ದಿನಾಂಕ ಹೇಳಿ ಸರ್ ಟು ಫೋರ್ ನೈಂಟಿ ನೈಂಟಿ ಫೈವ್ ನೈಂಟಿ ಫೈವ್ ಸಮಯ ಹೇಳಿ ಹಾಂ ಸರ್ ಸಮಯ ಸಮಯ ಸಾಯಂಕಾಲ ಫೈವ್ ತರ್ಟಿ ಸರ್ ಫೈವ್ ತರ್ಟಿ ಹುಟ್ಟಿದಲ್ಲಿ ಸರ್ ತಾವು ಸರ್ ಮಂಡ್ಯ ಓಕೆ ರೈಟ್ ಟ್ವೆಂಟಿ ಏಯ್ಟ್ ರನ್ನಿಂಗ್ ನಿಮಗೆ ಈಗ ರೈಟಾ ಭರಣಿ ನಕ್ಷತ್ರ ಮೇಷರಾಶಿ ಜಾತಕನ ಹೌದು ಸರ್ ಸರ್ ಮದುವೆ ಆಯಿತಾ ನಿಮಗೆ ಇನ್ನೂ ಇಲ್ಲ ಸರ್ ಸೊ ಹೇಳಿ ಸರ್ ಏನು ಪ್ರಶ್ನೆ ಮಾಡಬೇಕು ಮಾಡ್ಬಿಟ್ಟು ಸರ್ ಯಾವ ಜಾಬ್ ಅಪ್ಲೈ ಮಾಡಿದ್ರೂ ಜಾಬ್ ಆಯ್ತಾ ಇಲ್ಲ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿದೀನಿ ಇಲ್ವಾ ನಿಮ್ಗೊಂದು ಹೇಳ್ತೀನಿ ಸರ್ ಕೇಳಿಸ್ಕೊಳ್ಳಿ ಭರಣಿ ನಕ್ಷತ್ರ ಮೇಷರಾಶಿ ಜಾತಕ ಸರ್ ಇದು ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಂದೇದಾಗಿ ನಾನು ನಮ್ಮ ನಾನು ನಿಮ್ಗೆ ಒಂದು ವಿಚಾರ ಹೇಳಿದೆ ಮದುವೆ ಆಯ್ತಾ ಅಂತ ಯಾಕೆ ಕೇಳಿದೆ ಅಂದ್ರೆ ಯಾಕಂದ್ರೆ ನೀವು ಮದುವೆ ಆಗ್ಲಿಕ್ಕೆ ಹೋದ್ರು ಕೂಡ ಅದು ಫೈಲ್ಯೂರ್ ಆಗುತ್ತೆ ಅದೇ ರೀತಿ ಏನಾಗುತ್ತೆ ನೀವು ಎಲ್ಲಿ ಕೆಲಸದ ವಿಚಾರದಲ್ಲಿ ಹೋಗ್ತಿರಲ್ವಾ ಕೆಲಸ ಅಂದ್ರೇನು ನಿಮ್ಮ ಎದುರಿನ ಪಾರ್ಟಿ ಅದು ಅಲ್ಲಿ ಅನ್ನೋದೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ಲಿ ನಿಮಗೆ ಅದು ಅಥವಾ ಮದುವೆ ಜೀವನ ಮಾಡ್ಲಿಕ್ಕೆ ಬಿಡುದಿಲ್ಲ ಅಲ್ಲಿ ನಿಮಗೆ ಕಾರ್ಯಕ್ಷೇತ್ರ ಕೂಡ ಅದು ಮುಂದುವರಿಲಿಕ್ಕೆ ಬಿಡುದಿಲ್ಲ ಅಂತಲೇ ಒಂದು ಇಂಡಿಕೇಶನ್ ಉಂಟು ಸರ್ ನಾನು ಪರಿಹಾರ ಹೇಳಿಕೊಡ್ತೇನೆ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ಗೆಲ್ಲಿಕ್ಕೆ ಸಾಧ್ಯತೆ ನೀವು ಗೆಲ್ತೀರಾ ಪರವಾಗಿಲ್ಲ ಬಟ್ ನಿಮ್ಗೆ ಒಂದು ಹೇಳ್ತೇನೆ ಇದು ನಿಮ್ಗೆ ಕನ್ಯಾ ಲಗ್ನದ ಜಾತಕ ರೈಟ್ ಟು ಟ್ವೆಂಟಿ ನೈನ್ ಏಜ್ ಸೀರೀಸಲ್ಲಿ ಬಹಳಷ್ಟು ತೊಂದರೆಗಳನ್ನು ಸಮಸ್ಯೆಗಳನ್ನು ಹಂಡ್ರೆಡ್ ಅನುಭವಿಸ್ತೀರಾ ಫ್ರೆಂಡ್ಸ್ ಲೆವೆಲಲ್ಲಿ ಅಂದ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯ್ತಾ ನಿಮಗೆ ಹೌದು ಫ್ರೆಂಡ್ಸ್ ಲೆವೆಲಲ್ಲಿ ಭಾಳಷ್ಟು ಸಮಸ್ಯೆಗಳ ಅನುಭವಿಸ್ತೀರಾ ಅದು ಕೂಡ ದುಡ್ಡಿಗೆ ಸಂಬಂಧಪಟ್ಟದ್ದು ಗೆ ಸಂಬಂಧಪಟ್ಟದ್ದೆ ನಿಮ್ಮಿಂದ ಅದನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಅಂತ ಉಂಟು ಅಷ್ಟು ಸುಲಭ ಅಲ್ಲ ಯಾಕಂದರೆ ಇಲ್ಲಿ ರಾಹು ಮತ್ತು ಕುಜನ ಎನರ್ಜಿ ಜನ್ರೇಟ್ ಆಗಿಬಿಟ್ಟಿದೆ ಬಹಳಷ್ಟು ಫೈಟಿಂಗ್ ಅಂತ ಇಂಡಿಕೇಶನ್ ಇದೆ ಆ ಒಂಥರ ಏನಾಗುತ್ತೆ ಅಂದರೆ ಇಪ್ಪತ್ತೆರಡು ವರ್ಷ ಕಳೆದು ಆರು ತಿಂಗಳ ನಂತರ ಲೈಫಲ್ಲಿ ಸ್ಟ್ರಗಲನ್ನೇ ಅನುಭವಿಸಿಕೊಂಡು ಬಂದದ್ದು ಫೈಟಿಂಗನ್ನೇ ಮಾಡ್ಕೊಂಡು ಬಂದದ್ದು ಹೌದಲ್ವ ಸರ್ ಹೇಳಿ ಹೌದು ಅಥವಾ ಏನ್ ಮಾಡ್ತೀರಾ ಈಗ ಅಲ್ವಾ ಹಾಗಾದ್ರೆ ಏನ್ ಮಾಡ್ಬೇಕು ಅದಕ್ಕೆ ಪರಿಹಾರ ಹೇಳ್ಕೊಡ್ತೀನಿ ಸರ್ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಟ್ ಒಂದು ಮಾತ್ರ ನೆನ್ಪಿಟ್ಗಳಿ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರಬೇಕು ಅಥವಾ ಒಂದೊಳ್ಳೆ ಕೆಲಸದಲ್ಲಿ ಹೋಗ್ಬೇಕು ನಿಮಗೆ ತರ್ಟಿ ಟೂ ಬರ್ಬೇಕು ಸರ್ ತರ್ಟಿ ಟೂ ನಂತರ ಲೈಫಲ್ಲಿ ಏಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮದುವೆನೂ ಆಗುತ್ತೆ ಕೆಲಸನೂ ಸಿಗುತ್ತೆ ಟ್ರಾವೆಲಿಂಗ್ ಮಾಡ್ತೀರಾ ಎಲ್ಲವೂ ಕೂಡ ಆ ಮೂಮೆಂಟ್ ಅಲ್ಲಿ ಬರುತ್ತೆ ನಿಮಗೆ ಅಲ್ಲಿವರೆಗೆ ಅಷ್ಟು ಸುಲಭದಲ್ಲಂತೂ ಬರಲಿಕ್ಕೆ ಬಿಡುವುದಿಲ್ಲ ಅಂತಲೇ ಇಂಡಿಕೇಶನ್ ಉಂಟು ಜೊತೆಗೆ ಆರೋಗ್ಯ ಕೂಡ ನೋಡ್ಕೊ ಹೆಲ್ತ್ ಕೂಡ ನೋಡ್ಕೊಳ್ಬೇಕಂತ ಮತ್ತೊಂದು ಇಂಡಿಕೇಶನ್ ಉಂಟು ಸರ್ ಆರೋಗ್ಯ ಬಹಳಷ್ಟು ನೋಡ್ಕೊಳ್ಬೇಕು ಅದರಲ್ಲಿ ಕೂಡ ನಿಮ್ಗೆ ಹೇಳ್ತೀನಿ ಈ ಪ್ರೀತಿ ಪ್ರೇಮ ಹುಡುಗಿ ಅದು ಇದು ಹೋದರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ತರ್ಟಿ ಟೂ ಬರುವವರೆಗೆ ಎಷ್ಟು ಸಾಧ್ಯನಷ್ಟು ಪೇಷನ್ಸ್ ಇಟ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಉಂಟು ಮಂಗಳವಾರ ದಿವಸ ಏನು ಮಾಡಿ ಮಂಗಳವಾರ ದಿವಸ ಒಂದಷ್ಟು ಬೇಳೆಯನ್ನು ಒಂದಷ್ಟು ಅಂದರೆ ಒಂದು ಎರಡು ಕಿಲೋ ಆದರೂ ತೊಗೋರು ಬೇಳೆಯನ್ನು ಮಂಗಳವಾರ ದಿವಸ ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ ಸರ್ ಇದನ್ನು ಒಂದು ಒಂಬತ್ತು ಮಂಗಳವಾರ ಮಾಡ್ಕೊಳ್ಳಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಮ ಪಾಲಿಗೆ ಆನಂತರ ಶನಿವಾರ ದಿವಸ ಒಂದು ಅರ್ಧ ಕಿಲೋ ಅಥವಾ ಒಂದು ಕಿಲೋ ಟೀ ಪೌಡರ್ ಅನ್ನು ನಿಮ್ಮ ಕೈಯಿಂದ ಯಾರಿಗಾದ್ರು ದಾನ ಮಾಡಿ ಅಂತ ಹೇಳ್ತೇನೆ ಇದನ್ನು ಎಂಟು ಶನಿವಾರ ದಿವಸ ಮಾಡಿ ಸರ್ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತೆ ಆದಷ್ಟು ಪೇಷನ್ಸ್ ಇಟ್ಕೊಳ್ಳಿ ಬೆಳಿಗ್ಗೆದ್ದು ಮೆಡಿಟೇಷನ್ ಮಾಡಿ ದೇವಿ ದೇವಸ್ಥಾನಕ್ಕೆ ಹೋಗಿ ಇದರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಒಂದು ಮಾತು ನೆನಪಿಟ್ಕೊಳ್ಳಿ ಈ ಜಾತಕ ಆಲ್ರೆಡಿ ಶಾಪಕ್ಕೆ ಒಳಗಾದಂತಹ ಜಾತಕ ಸ್ತ್ರೀ ಶಾಪ ಈ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಬರ್ತಾ ಉಂಟು ಅದು ನಿಮಗೆ ಆಲ್ರೆಡಿ ಬುದ್ಧಿ ಕಲಿಸಿರುತ್ತದೆ ಓಕೆನಾ ಟ್ವೆಂಟಿ ನೈನ್ ಬಂದಾಗ ವಿಶೇಷ ರೀತಿ ಬುದ್ಧಿ ಕಲಿಸುತ್ತೆ ಅದಕ್ಕೋಸ್ಕರ ಸ್ತ್ರೀಯರ ವಿಚಾರದಲ್ಲಿ ಹೋಗಬೇಕಾದ್ರೆ ಬಹಳಷ್ಟು ಜಾಗ್ರತೆ ಮಾಡಿ ಮದುವೆ ವಿಚಾರಗಳು ಈಗಂತೂ ಬೇಡವೇ ಬೇಡ ಒಂದು ವೇಳೆ ಈ ಸಮಯದಲ್ಲಿ ಮದುವೆ ಆದರೆ ಡಿವೋರ್ಸ್ ಆಗುತ್ತೆ ಮೂವತ್ತೆರಡರ ವಯಸ್ಸಿನಲ್ಲಿ ನಂತರನೇ ಮದುವೆ ಕೆಲಸ ಎಲ್ಲ ರೀತಿಯಲ್ಲೂ ಪ್ರಗತಿ ನಿಮ್ಮ ಪಾಲಿಗೆ ಬರುತ್ತೆ ನವೀನವ್ರೆ ನಾನು ಹೇಳಿದನ್ನು ನೋಟ್ ಮಾಡ್ಕೊಂಡು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ರೀತಿಯ ಒಳ್ಳೆದ್ರಲ್ಲಿ ನಿಮ್ಮ ಪಾಲಿಗೆ ಬರುತ್ತೆ ಜೈ ಒಳ್ಳೆಯದಾಗಲಿ ಸರ್ ತ್ಯಾಂಕ್ ಯು ಎಸ್ ಒಳ್ಳೇದಾಗಲಿ ಸರ್ ಹೋಗ್ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ್ಮೇಣ ಸೊ ಏನಾಗುತ್ತೆ ಈಗ ಯಾರು ನಾವೇನು ಕಾಲ್ ಮಾಡಿದ್ರಲ್ಲ ವಿಶೇಷವಾಗಿ ಹೇಳಬೇಕಾದ್ರೆ ಅಲ್ಲಿನೂ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ತಾವ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಪಾಪ ಹೇಳೋಕ್ಕೆ ಹೇಳ್ಕೊಳ್ಳೋಕೆ ಆಗ್ಬೇಕೇ ಆಗೋದಿಲ್ಲ ಹೇಳ್ಕೊಳಕ್ಕೆ ಎನಿವೇ ಇರಲಿ ಸೊ ಮೀನ ಲಗ್ನದವ್ರು ನೋಡ್ಕೊಳ್ಬೇಕು ತ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸಲ್ಲಿ ಹಣಕಾಸನ್ನು ಹೊರಗೆ ಕೊಟ್ಟು ಹಣಕಾಸನ್ನು ಯಾರಿಗೂ ಕೊಟ್ಟು ಹಣಕಾಸನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಕೊಟ್ಟು ಹಣಕಾಸು ಡಬಲ್ ಆಗುತ್ತೆ ಅಂತ ಕೊಟ್ಟು ಲಾಭ ಜಾಸ್ತಿ ಬರುತ್ತೆ ಬಡ್ಡಿ ಸಿಗುತ್ತೆ ಅಂತ ಕೊಟ್ಟು ಲಾಸ್ ಆಗಿರ್ತಾರೆ ಪ್ರಾಬ್ಲಮ್ ಆಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮತ್ತೆ ಜಗಳ ಮಾಡಬೇಕಾಗುತ್ತೆ ಹಣಕ್ಕೋಸ್ಕರ ಬಿ ಕೇರ್ಫುಲ್ ಆಗಿರಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸೀರಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಪರವಾಗಿಲ್ಲ ಮಕ್ಕಳು ಹುಟ್ಟಿದ ನಂತರ ಒಂದು ಒಳ್ಳೆಯ ಲೈಫನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಆಗ ನಿಮಗೆ ಸ್ಟೆಬಿಲಿಟಿ ಬರುತ್ತೆ ನಿಮಗೆ ಮನೆ ಆಗುತ್ತೆ ಆನಂತರ ಜಾಗ ಆಗುತ್ತೆ ವಾಹನ ತಗೊಳ್ತಾರೆ ಎಲ್ಲ ಕೂಡ ನಿಮ್ಮ ಪಾಲಿಗೆ ಬರುತ್ತೆ ನಮ್ಮ ಮೀನಾಲೆ ಅಲ್ವಾ ಈಗ ಎಣಿಸ್ಕೊಳ್ಳೋಣ ನಿಮಗೆ ಸಂಬಂಧಪಟ್ಟಂತೆ ನಿಮಗೆ ಯಾವುದು ವಿಚಾರಗಳು ನಿಮ್ಮ ಮದುವೆ ಜೀವನವನ್ನು ಡಿಸ್ಟರ್ಬೆನ್ಸ್ ಮಾಡಬಲ್ಲದು ಅಥವಾ ಅದನ್ನು ಹೇಳಿಕೊಡ್ತೇನೆ ನೋಟ್ ಮಾಡ್ಕೊಳ್ಳಿ ದಯವಿಟ್ಟು ಅದರಲ್ಲಿ ಹೋಗಲಿ ಅದನ್ನು ಅದನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏನುಂಟು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ನೋಡೋಣ ಹೇಗೆ ವರ್ಕ್ ಆಗುತ್ತೆ ರೈತನೇ ಓಕೆನಾ ವಿಶೇಷವಾಗಿ ನಿಮ್ಮ ಮದುವೆ ಜೀವನದಲ್ಲಿ ಮಕ್ಕಳ ವಿಚಾರಗಳಲ್ಲಿ ಮಕ್ಕಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿಸ್ಪ್ಯೂಟ್ ಉಂಟಾಗುವ ಸಾಧ್ಯತೆಗಳು ತೀರಾ ತೀರ ಮಕ್ಕಳ ವಿಚಾರಗಳು ಸರಿ ಇಲ್ಲ ಮಕ್ಕಳ ವಿಚಾರ ಯಾಕೋ ಗೊತ್ತಿಲ್ಲ ಅಥವಾ ಮಕ್ಕಳಾಗಬೇಕು ಆಗಬಾರ್ದು ಬೇಡ ಬೇಕು ಗಂಡು ಬೇಕು ಹೆಣ್ಣು ಬೇಕು ಇದನ್ನು ಇಟ್ಟುಕೊಂಡು ನಿಮ್ಮ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ 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 ತೀರ ಜಾಸ್ತಿ ಅದರ ಜೊತೆಗೆ ನೀವು ಹೈಸ್ಕೂಲ್ ಲೆವೆಲಲ್ಲಿ ಕಾಲೇಜ್ ಲೆವೆಲಲ್ಲಿ ಯಾರನ್ನು ಪ್ರೀತಿ ಮಾಡಿರ್ತೀರಾ ಏನು ಆ ವಿಚಾರಗಳು ಇಲ್ಲಿ ಬಂದು ಕೂಡ ಡಿಸ್ಟರ್ಬೆನ್ಸ್ ಆಗ್ಬೋದು ಅಥವಾ ನೀವು ಯಾರನ್ನ ಪ್ರೀತಿ ಮಾಡಿರ್ತೀರಾ ನಿಮ ಈಗ ನಿಮ್ಮ ಮದುವೆ ಆಯಿತು ಬೇರೆಯವ್ರ ಜೊತೆಗೆ ಅವರು ಬಂದು ಕನೆಕ್ಟ್ ಆಗಿಬಿಟ್ರು ಅಥವಾ ಅವ್ರ ಜೊತೆ ನೀವು ಯಾವ ಮಾಡಿದ್ರಿ ಅವ್ರ ಜೊತೆಗೆ ಮಾತುಕತೆ ಮತ್ತೆ ನಿಮ್ಮ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಯಿತು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸೊ ಬಿ ಕೇರ್ಫುಲ್ ನಮ್ಮ ಮೀನ ಲಗ್ನದ ಅದರಲ್ಲಿ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಉಂಟು ಯಾಕಂದರೆ ಒಂದು ಮದುವೆ ಆದ ನಂತರ ನೀವು ಬೇರೊಬ್ಬರ ಸೊತ್ತು ಅದಕ್ಕೋಸ್ಕರ ಎಲ್ಲಿ ಕೂಡ ಅಲ್ಲಿ ಆಚೆ ಈಚೆ ಇಣುಕೋ ಹಾಗೆ ಇಲ್ಲ ನಮ್ಮ ಹಿಂದೂಯಿಸಮಲ್ಲಿ ಅಲ್ವಾ ಹಿಂದೂ ಧರ್ಮದಲ್ಲಿ ಬೇರೆ ಧರ್ಮದ ವಿಷಯ ಬೇರೆ ನಮ್ಮ ಧರ್ಮದಲ್ಲಿ ಅದು ಇಲ್ಲವೇ ಇಲ್ಲ ಅದಕ್ಕೋಸ್ಕರ ಬೇರೆ ಕಡೆ ನೀವು ಇಣುಕೋ ಹಾಗಿಲ್ಲ ಮೀನ ಲಗ್ನ ಆದರೆ ಬಿಲ್ಕುಲ್ ಇಲ್ಲ ಅಂತ ಹೇಳ್ತೇನೆ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಲಿಲ್ಲ ಅಂದರೆ ಅದೇ ನಿಮ್ಮ ಮದುವೆ ಜೀವನಕ್ಕೆ ಕೊಳ್ಳಿ ಇಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೊಂದು ವಿಚಾರ ಎರಡನೇ ವಿಚಾರ ಏನಿರ್ತದೆ ಎರಡನೇ ವಿಚಾರ ಕೂಡ ಅದೇನೇ ರಿಲೇಶನ್ಶಿಪ್ನ ವಿಚಾರ ಅಲ್ಲಿ ಏನಾಗುತ್ತೆ ಒಂದೇದಾಗಿ ಈಗ ನೀವು ಒಂದು ಮೇಲ್ ಜಾತಕ ಅಂತ ಇಟ್ಕೊಳ್ಳಿ ಗಂಡಸಿನ ಜಾತಕ ಅಂತ ಇಟ್ಕೊಳ್ಳಿ ಏನಾಗುತ್ತೆ ನಿಮ್ಮ ರಿಲೇಷನ್ಶಿಪ್ಪು ನಿಮ್ಮ ಹೆಂಡತಿಯ ಕುಟುಂಬದವರ ಕಡೆಯಲ್ಲಿ ಯಾರ ಜೊತೆ ಆದರೂ ರಿಲೇಷನ್ಶಿಪ್ ಆಗ್ಬೋದು ಅಥವಾ ಹೆಂಡತಿಯ ತಂಗಿ ಇರ್ಬೋದು ಹೆಂಡತಿಯ ಅಕ್ಕ ಇರ್ಬೋದು ಇನ್ಯಾರೇ ಇರ್ಬೋದು ಅವ್ರ ಜೊತೆ ರಿಲೇಷನ್ಶಿಪ್ ಆಗ್ಬೋದು ಆಗ ಕೂಡ ಏನಾಗುತ್ತೆ ನಿಮ್ಮ ಮದುವೆ ಜನಕ್ಕೆ ಕೊಳ್ಳಿ ಹಾಗೆ ಆಗುವುದೇ ಇಲ್ಲ ಅಥವಾ ಅವರ ಕುಟುಂಬದಲ್ಲಿ ಯಾರೇ ಇದ್ದರೂ ಕೂಡ ಅವ್ರ ಜೊತೆ ರಿಲೇಷನ್ಶಿಪ್ಪನ್ನು ಮಾಡಿಕೊಂಡಾಗ ಅಥವಾ ಅವ್ರ ಜೊತೆಗೆ ಆ ರೀತಿಯಾಗಿ ನೀವು ನಡ್ಕೊಂಡಾಗ ಕೂಡ ಏನಾಗುತ್ತೆ ನಿಮ್ಮ ಮದುವೆ ಜನ ಹಂಡ್ರೆಡ್ ಪರ್ಸೆಂಟ್ ಡಿಸ್ಟರ್ಬೆನ್ಸ್ ಆಗುತ್ತೆ ಮದುವೆ ಜನ ಡಿವೋರ್ಸ್ ಆಯಿತು ಮತ್ತು ಏನು ಮಾಡೋಕ್ಕಾಗಲ್ಲ ಪ್ರಾಬ್ಲಮ್ನ ಆಗರ ಹೊತ್ತು ತಿರುಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರುತ್ತೆ ಇದೊಂದು ವಿಚಾರ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಓಕೆನಾ ಆನಂತರ ನೋಡಿ ಈಗ ಎರಡು ವಿಚಾರ ಗೊತ್ತಾಯಿತು ತು ಮೂರನೇ ವಿಚಾರ ಏನಿರುತ್ತೆ ಮೂರನೇ ವಿಚಾರ ಐತಾನೆ ಮೂರನೇ ವಿಚಾರ ಏನಂದರೆ ನಿಮ್ಮ ಹಣಕಾಸು ಖರ್ಚು ಮಾಡುವಂಥದ್ದು ನಿಮ್ಮ ಲಾಭವನ್ನು ಯಾರಿಗೋ ಕೊಡ್ತೀರಾ ಇನ್ವೆಸ್ಟ್ ಮಾಡ್ತೀರಾ ಇನ್ಯಾರಿಗೋ ಕೊಡ್ತೀರಾ ಆ ಈ ವಿಚಾರವನ್ನು ಇಟ್ಕೊಂಡು ಯಾಕೆ ಹಣಕಾಸು ಅವ್ರಿಗೆ ಕೊಡ್ತೀವಿ ಇವ್ರಿಗೆ ಕೊಡ್ತೀರಾ ಅಂತ ಇಟ್ಕೊಂಡು ಕೂಡ ಏನಾಗುತ್ತೆ ನಿಮಗೆ ವಿಶೇಷವಾಗಿ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಆಗ ಕೂಡ ನಿಮ್ಮ ಮದುವೆ ಜೀವನ ವಿಶೇಷವಾದ ಡಿಸ್ಟರ್ಬೆನ್ಸ್ಗೆ ಒಳಗಾಗುವ ಸಾಧ್ಯತೆ ತೀರಾ ಜಾಸ್ತಿ ನಮ್ಮ ಮೀನ ಲಗ್ನದವರಿಗೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಮೀನ ಲಗ್ನದವರಿಗೆ ಒಂದು ಕಿವಿ ಮಾತು ಹೇಳ್ತೇನೆ ನಿಮ್ಮ ಬೆಡ್ರೂಮಲ್ಲಿ ನಿಮ್ಮ ಬೆಡ್ರೂಮಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಟಿವಿಯನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಬೆಡ್ ಬೆಡ್ರೂಮಲ್ಲಿ ಟಿ ವಿ ಇರಬಾರ್ದು ಆನಂತರ ಬೆಡ್ರೂಮಲ್ಲಿ ಆದಷ್ಟು ಮೊಬೈಲನ್ನು ಕಡಿಮೆ ಯೂಸ್ ಮಾಡಬೇಕು ಎಮರ್ಜೆನ್ಸಿಗೆ ಮಾತ್ರ ಬೆಡ್ರೂಮಲ್ಲಿ ಮೊಬೈಲನ್ನು ಯೂಸ್ ಮಾಡಬೇಕು ಅನ್ಯಥ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಟಿವಿ ಇದ್ದಾಗ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ಬೇಕಾದಿತ್ತು ಕೆಲವು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಕೆಲವು ಟಿ ವಿ ಅಥವಾ ಕೆಲವು ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ ಇದೆಲ್ಲ ನೀವು ಬೆಡ್ರೂಮಲ್ಲಿ ಇದ್ದ ಇಟ್ಟಾಗ ನಿಮ್ಮ ಮ್ಯಾರಿಡ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ಗೆ ಒಳಗಾಗುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಯಾಕಂದರೆ ನಾವಿಲ್ಲಿ ಬಂದಿರೋದಕ್ಕೆ ಮಾ ಬಂದ ಎಂಜಾಯ್ ಮಾಡಲಿಕ್ಕೆ ನಾವು ಎಂಜಾಯ್ ಮಾಡಬೇಕು ಪ್ರತಿ ಕ್ಷಣ ಕೂಡ ಅದಕ್ಕೋಸ್ಕರ ನಾನು ಹೇಳಿದಂಥ ಈ ಎಲ್ಲ ವಿಚಾರಗಳು ಉಂಟು ಅಂತಾದಾಗ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಕೆಲವೊಮ್ಮೆ ರಾಹು ದಶೆ ಕೆಲವೊಮ್ಮೆ ಸೂರ್ಯನ ದೇಶೆ ಕೆಲವೊಮ್ಮೆ ಶುಕ್ರನ ದಶೆ ನಿಮಗೆ ಡಿಸ್ಟರ್ಬೆನ್ಸನ್ನು ಉಂಟು ಮಾಡಬಲ್ಲದು ಗುರುವಿನ ದೇಶೆ ನಿಮ್ಮನ್ನು ಉಚ್ಚಮಟ್ಟಿಗೆ ಮಟ್ಟಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಗುರುವಿನ ದೇಶೆಯಲ್ಲಿ ಏನೆಲ್ಲ ಬರುತ್ತೆ ಅದು ಪ್ರಾಸ್ಪರಿಟಿ ತುಂಬಾ ಚೆನ್ನಾಗಿರುತ್ತೆ ಆಗ ಕಾರ್ಯಕ್ಷೇತ್ರನೂ ಚೆನ್ನಾಗಿರುತ್ತೆ ಆರೋಗ್ಯನು ಚೆನ್ನಾಗಿರುತ್ತದೆ ಮದುವೆ ಜನಕ್ಕೆ ಸಂಬಂಧಪಟ್ಟಂತಹ ಸುಖ ಸಮೃದ್ಧಿ ಕೂಡ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗದೆ ಹಾಗದೆ ಇಷ್ಟಂತೂ ನಾನು ಹೇಳಬಲ್ಲೆ ನಿಮಗೆ ಗುರುವಿನ ಟೆಂಪಲನ್ನು ಭೇಟಿ ಮಾಡೋದ್ರ ಮುಖಾಂತರ ಗುರುವಿನ ಬಳಿಗೆ ಹೋಗುವುದರ ಮುಖಾಂತರ ಗುರುವನ್ನು ಆರಾಧನೆ ಮಾಡೋದ್ರ ಮುಖಾಂತರ ಗುರುವಿನ ಸೇವೆಯನ್ನು ಮಾಡೋದ್ರ ಮುಖಾಂತರ ಇದ ಮಚ್ ಬೆಟರ್ ಅಂತ ಹೇಳ್ತೇನೆ ಇದು ಬಹಳ ರಿಸಲ್ಟ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಮೀನ ಲಗ್ನದವರಿಗೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇನ್ನೊಂದು ಮೀನ ಲಗ್ನದವ್ರು ಏನು ಮಾಡಬೇಕು ಮೀನ ಲಗ್ನಕ್ಕೆ ಬುಧನಿಂದ ನೀಚ ಫಲ ಶುಕ್ರನಿಂದ ಉಚ್ಚ ಫಲ ಗುರುವಿನಿಂದ ಸ್ವಗೃಹಿಯ ಫಲ ಇದು ಅರ್ಥ ಮಾಡಿಕೊಡ್ಬೇಕೇನು ಶುಕ್ರನಿಂದ ಉಚ್ಚ ಫಲ ಬುಧನಿಂದ ನೀಚ ಫಲ ಗುರುವಿನಿಂದ ಸ್ವಗೃಹಿಯ ಫಲ ಎಲ್ಲಿಗೆ ಮೀನ ಲಗ್ನಕ್ಕೆ ಇರ್ತದೆ ಹಾಗಾದರೆ ಇಲ್ಲಿ ವಿಶೇಷದಲ್ಲಿ ಲೆಕ್ಕಾಚಾರ ಇರಲಿಕ್ಕಿಲ್ಲ ಲೆಕ್ಕಾಚಾರ ಬರಬಾರ್ದು ಅದೇನು ಖರ್ಚು ಮಾಡಬೇಕು ಅದು ಯಾರಿಗೇನು ಕೊಡಬೇಕು ಅಥವಾ ನಿಮ್ಮ ಪಾರ್ಟ್ನರ್ಗೇನು ಅದನ್ನು ಬಿಂದಾಸಾಗಿ ಕೊಟ್ಟು ಬಿಡಬೇಕು ಮತ್ತೆ ಏನು ಮಾಡಬೇಕು ನೀವು ಆ ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕು ಅವನೊಬ್ಬನಿದ್ದಾನೆ ಅವನಿಂದಲೇ ಎಲ್ಲ ಯಾಕಂದರೆ ಮೀನ ಮೀನರಾಶಿಯನ್ನು ಟ್ವೆಲ್ತ್ ಹೌಸಲ್ಲಿ ಬರುವಂಥದ್ದು ಅದಕ್ಕೆ ಕೇತುವಿನ ಕಾರಕತ್ವ ಇರ್ತದೆ ಹಾಗಾದರೆ ವಿಶೇಷ ರೀತಿಯಲ್ಲಿ ಎಲ್ಲವೂ ಕೂಡ ಐಸೋಲೇಷನ್ ಯಾವುದು ಕೂಡ ಇಲ್ಲ ಎಲ್ಲ ಐಸೋಲೇಷನ್ನಲ್ಲಿ ಇರುವಂಥದ್ದು ಐಸೋಲೇಷನ್ಗೆ ಸಂಬಂಧಪಟ್ಟಂತೆ ಅಂದರೆ ದೇವರಿದ್ದಾನೆ ನಮಗೇನು ಚಿಂತೆ ಇಲ್ಲ ಅವನ್ನೆಲ್ಲ ನೋಡ್ಕೊಳ್ತಾನೆ ಈ ಒಂದು ಮನೋಸ್ಥಿತಿಯನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಯಾವಾಗ ನೀವು ಲೆಕ್ಕಾಚಾರಗಳನ್ನು ವಿಪರೀತ ಕಡಿಮೆ ಇಲ್ಲಾಂದರೆ ಲೆಕ್ಕಾಚಾರಗಳೇ ನಿಮ್ಮ ಮದುವೆ ಜನಕ್ಕೆ ಕೊಳ್ಳಿ ಇಡುವ ಸಾಧ್ಯತೆಗಳು ಇರ್ತವೆ ಲೆಕ್ಕಾಚಾರ ಅಲ್ಲಿ ಖರ್ಚಾಯಿತು ಇಲ್ಲಿ ಖರ್ಚಾಯಿತು ಹಾಗೆ ಅದು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಏನಾಗುತ್ತೆ ಶುಕ್ರ ನೀಚ ಫಲ ಕೊಡ್ತಾನೆ ವಿಪರೀತ ಲೆಕ್ಕಾಚಾರ ಶುಕ್ರನಿಂದ ನೀಚ ಫಲ ಲೆಕ್ಕಾಚಾರನೇ ಇಲ್ಲ ಬಿಂದ ಸಾಗಿರ್ತೀರ ಶುಕ್ರನಿಂದ ಉಚ್ಚಫಲ ಆನಂತರ ದಾನ ಧರ್ಮ ಗುರುವಿಗೆ ಸಂಬಂಧಪಟ್ಟಂತೆ ಆಗ ಕೂಡ ಶುಕ್ರನಿಂದ ಉಚ್ಚ ಫಲ ಅರ್ಥ ಆಗುತ್ತೆ ನಿಮಗೆ ಸೊ ನಿಮಗೆ ಉಚ್ಚ ಫಲ ಬೇಕಾ ನೀಚ ಫಲ ಬೇಕಾ ಏನು ಬೇಕು ಡಿಸೈಡ್ ಡಿಸಿಷನ್ ತಗೊಳ್ಳಿ ಡಿಸೈಡ್ ಮಾಡಿ ನೀವು ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಬಹಳ ಚೆನ್ನಾಗಿರ್ತೀರ ಪರವಾಗಿಲ್ಲ ಓಕೆನಾ ಹಾಗಾದರೆ ಇದು ಗೊತ್ತಾಯಿತು ನಿಮಗೆ ಮೇಷ ಲಗ್ನದಿಂದ ಹಿಡಿದು ಮೀನ ಲಗ್ನದವರೆಗೆ ಕೂಡ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಾಬ್ಲಮ್ ಅದನ್ನು ಹೇಳಿದ್ದೇನೆ ಇಲ್ಲೇನಾಗುತ್ತೆ ಗೊತ್ತಾ ಈಗ ಇವರಿಗೆ ಮದುವೆ ಯಾವಾಗ ಫಿಕ್ಸ್ ಆಗುತ್ತೆ ಗೊತ್ತಾ ಯಾತೋ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಅಗಲಿರ್ತಾರೆ ತೊಂದರೆ ಕ್ರಿಯೇಟ್ ಆಯಿತು ಅಥವಾ ಯಾರೋ ಮರಣ ಆಯಿತು ಯಾರ್ದಾದ್ರೂ ಕೂಡ ಆ ಮರಣ ಆಗುವ ಸಂದರ್ಭದಲ್ಲಿ ನೀವು ನೀವು ಸ್ಮಶಾನಕ್ಕೆ ಹೋದ್ರಿ ಅದರ ಜೊತೆಗೆ ಆ ಒಂದು ಆ ಹೆಣದ ಜೊತೆಗೆ ಸ್ಮಶಾನಕ್ಕೆ ಹೋದ್ರಿ ಅಲ್ಲಿ ಏನಾದರೂ ಎಲ್ಲ ಮಾಡಿ ಬಂದಿ ಆ ನಿಮ್ಮ ಮದುವೆ ಫಿಕ್ಸ್ ಆಗುತ್ತೆ ಅಲ್ವಾ ಅಥವಾ ಕುಟುಂಬದಲ್ಲಿ ಯಾರಾದರೂ ತೀರ್ಕೊಂಡು ಬಿಟ್ಟರು ಇಂಥ ಇಂಥ ಸಮಯದಲ್ಲಿ ಮದುವೆ ಆಗ್ಬೇಕಂತ ಒಂದಲ್ಲಿ ರಿವಾಜ್ ಇರುತ್ತೆ ಆ ರಿವಾಜ್ಗೆ ಒಳಗಾಗಿ ನೀವು ಮದುವೆ ಆಗ್ತೀರ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಯಾವಾಗ ನೀವು ಆಗಿ ನೀವು ಸ್ಮಶಾನಕ್ಕೆ ಭೇಟಿ ಮಾಡಿ ಬರ್ತೀರಾ ಆ ಮೂಮೆಂಟಲ್ಲಿ ನಿಮ್ಮ ಮದುವೆ ಫಿಕ್ಸ್ ಆಗ್ಬೋದು ಕೆಲವೇ ದಿನಗಳಲ್ಲಿ ಒಂದು ಅದು ಇನ್ನೊಂದು ರಹಸ್ಯ ವಿದ್ಯೆಗಳನ್ನು ಕಲ್ತಾಗ ರಹಸ್ಯ ವಿದ್ಯೆಗಳಲ್ಲಿ ಹೋದಾಗ ಅಥವಾ ನಿಮ್ಮ ಕಾರ್ಯಕ್ಷೇತ್ರ ಅದರಲ್ಲಿ ನೀವು ತುಂಬಾ ಡಿಗ್ ಮಾಡಿದಾಗ ತುಂಬಾನೇ ಆಳಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ಆಗ ಕೂಡ ಏನಾಗುತ್ತೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ನಮಸ್ತೆ ನಮಸ್ತೆಮ್ಮ ಯಾರು ಮಾತಾಡ್ತಿದ್ರೆ ಮೇಲಿಂದ ನಾನು ನಾನು ಮಂಗಳೂರಿನಿಂದ ನನ್ನ ಅಕ್ಕನ ಮಗಳ ಅಕ್ಷತಾ ಅಂತ ಅವಳ ಮದ್ವೆದ ವಿಷಯ ಅಂತ ಕೇಳ್ಲಿಕ್ಕಿತ್ತು ಅವಳು ಜನವರಿ ಹನ್ನೆರಡು ಎಂಬತ್ತೆಂಟರಲ್ಲಿ ಹ್ಮ್ ಮತ್ತೆ ಬೆಳಿಗ್ಗೆ ಒಂಬತ್ತು ಎಂಟಕ್ಕೆ ಮಂಗಳೂರಲ್ಲಿ ಹುಟ್ಟಿತು ಹೆಸರೇನಮ್ಮ ಅಕ್ಷತಾ ಅಕ್ಷತಾ ಇವರಿಗೆ ಮದುವೆ ಆಗಿ ಏನಾದ್ರು ಡಿಸ್ಕನೆಕ್ಟ್ ಆಯ್ತಾ ಅಥವಾ ಅಲ್ಲಿ ಫಿಕ್ಸ್ ಆಗಿ ಡಿಸ್ಕನೆಕ್ಟ್ ಆಯ್ತಾ ತಾಯಿ ಇಲ್ಲ ಇಲ್ಲ ಮದ್ವೆ ಆಗ್ಲಿಲ್ಲ ಅದು ಹ್ಮ್ ಆಗ್ಲಿಲ್ಲ ಹ್ಮ್ ರಿಲೇಶನ್ಶಿಪ್ ಮಾಡಿ ಡಿಸ್ಕನೆಕ್ಟ್ ಆಗಿರ್ಬೇಕು ಅಥವಾ ಮದ್ವೆ ಆಗ್ದೇ ಆಗ್ದಂಗೆ ಡಿಸ್ಕ ಹಾಗೇನೂ ಆಗಿಲ್ವಮ್ಮ ಇಲ್ಲ 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 ನಿಮ್ಗೆ ಪಕ್ಕ ಆಗುತ್ತಿದೆಯಾ ನೆಂಟೊತ್ತಿಗೆ ಬಂದ್ರೆ ಬೇಡ ಬೇಡ ಹಾಗೆ ಓಕೆ ನೋಡಿಮ್ಮ ಏನ್ ಗೊತ್ತಾ ನಿಮ್ಗೆ ಕೆಲವೆಲ್ಲ ಈ ಹೆಣ್ಣು ಮಕ್ಕಳ ಸೈಕಾಲಜಿ ಏನು ಅದು ಅರ್ಥ ಆಗಲ್ಲಮ್ಮ ನನಗಂತೂ ಅರ್ಥ ಆಗಿದೆ ರೈಟ್ ಓಕೆ ನನಗಂತೂ ಗೊತ್ತಿದೆ ಅದು ಯಾಕೆ ಬೇಡ ಅಂತಾರೆ ಯಾಕೆ ನಾನು ನಿಮಗೆ ಒಂದೇ ಒಂದು ಮಾತು ಕೇಳಿದ್ದು ಏನಾದ್ರು ಡಿಸ್ಕನೆಕ್ಟ್ ಆಗಿದೆ ಯಾಕಂದ್ರೆ ಅದು ಡಿಸ್ಕನೆಕ್ಟ್ ಆಗಿರುತ್ತೆ ಅಲ್ವಾ ಅವ್ರು ಯಾರನ್ನೋ ಇಷ್ಟಪಟ್ಟಿರ್ತಾರೆ ಅವ್ರಿಗೆ ಯಾರು ಬೇಕಾಗಿರ್ತಾರೆ ಬಟ್ ಅವ್ರು ಅವ್ರ ಮದುವೆ ಆಗಿ ಹೋಗಿರ್ತದೆ ಹಾಗೆ ಏನಂತ ಅದು ಡಿಸ್ಕನೆಕ್ಟ್ ಆಯ್ತು ಇವ್ರಿಗೆ ಏನಾಯ್ತು ಯಾವುದು ಬೇಡ ಯಾಕಂದ್ರೆ ಕೇತು ವಿಶೇಷ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಕೇತುನ ರಿಲೇಟೆಡ್ ಆ ಒಂದು ಜಾತಕ ಕೆಲಸ ಮಾಡ್ದವ ಅದಕ್ಕೋಸ್ಕರ ಏನಾಗುತ್ತೆ ಇವರ ತಾಯಿಯನ್ನು ನೋಡಿ ಎಷ್ಟು ಟೆನ್ಷನ್ ಇರ್ತಾರೆ ಗೊತ್ತಾ ನಿಮಗೆ ತಾಯಿ ಹೇಗಿದ್ದ ಯಾಕೆ ಹಾಗೆ ಯಾಕಂದ್ರೆ ಅದು ಇರುದೇ ಹಾಗೆ ಯಾಕಂದ್ರೆ ಚಂದ್ರ ಮತ್ತೆ ಕೇತುವಿನ ಕಾಂಬಿನೇಷನ್ ಇದೆ ಮೆಂಟಲ್ ಆಗಿ ಡಿಸ್ಟರ್ಬೆನ್ಸ್ ಆಗಿದ್ದಾರೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿಯಾಗಿಲ್ಲ ಯಾವ್ದು ಬ್ಯಾಡ್ ಅನ್ಸ್ ಬಿಡ್ತದೆ ಒಬ್ರು ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ರೈಟ್ ತಾನೇ ಈಗ ಕ್ಲಿಯರ್ ಆಯ್ತು ನಿಮಗೆ ಏನು ಅಂತ ಅಲ್ವಾ ವಿಷಯ ಕ್ಲಿಯರ್ ಆಯ್ತು ಹಾಗಾದ್ರೆ ಏನ್ ಮಾಡ್ಬೇಕು ಒಂದೇದಾಗಿ ಇವ್ರಿಗೆ ಹೇಳಿ ಇವರ ಮನೆಯಲ್ಲಿ ಈ ಪೈಪ್ ಎಲ್ಲ ಏನಿಟ್ಟಿದ್ದಾರೆ ಅದನ್ನು ಆ ನಂತರ ತುಂಡಾದ ವಯರ್ಸ್ ಅಥವಾ ಯಾವುದೇ ವಯರ್ ಇದ್ರೆ ವಯರ್ ಪೈಪ್ ಇದ್ರೆ ಪೈಪು ತುಂಡಾದ ವಸ್ತುಗಳು ಇದನ್ನು ಮನೆಯಿಂದ ಹೊರ ಹಾಕ್ಲಿಕ್ಕೆ ಕೇಳಬೇಕಮ್ಮ ರೈಟಾ ಓಕೆ ಆನಂತರ ಏನು ಮಾಡ್ಬೇಕು ಗೊತ್ತಾ ಇವರ ಮನೆ ಹತ್ರ ಯಾವುದಾದ್ರು ನಾಯಿ ಬರ್ತಾ ಇದ್ರೆ ಯಾವುದೇ ನಾಯಿ ಇರ್ಬೋದು ಅದಕ್ಕೆ ಈ ಅಕ್ಷತ ಏನಿರ್ತಾರೆ ಅವರ ಕೈಯಿಂದ ನಾಯಿಗೆ ಫೀಡ್ ಮಾಡಿಸ್ಬೇಕಮ್ಮ ಬಿಸ್ಕೆಟ್ ತಿನ್ನಿಸಿ ಚಪಾತಿ ತಿನ್ನಿಸಿ ನೀವೇನು ಬೇಕಾದ್ರೂ ಮಾಡಿ ಅದನ್ನು ಕಂಪಲ್ಸರಿ ಮಾಡ್ಬೇಕಮ್ಮ ರೈಟಾ ಅಥವಾ ಇದನ್ನ ಮಾಡ್ಬೇಕು ಆ ಹೂ ಹ್ಞೂ ಅಲ್ಲ ಮಾಡ್ಬೇಕಂತ ಹೇಳಿದ್ದು ಹ್ಮ್ 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 ಅಲ್ಲ ಓಕೆನಾ ಹ್ಞೂ 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 ಅಂತ ಹೇಳಿದ್ರೆ ಏನಾಯ್ತೀಗ ನೀವು ಹ್ಞೂ 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 ಅಂತ ಹೇಳಿದ್ರಿ ಅವರ ಮನೆ ಅವರ ಎಲ್ಲಿ ಅಕ್ಷತ ಅಂತ ಇದ್ದರೆ ಅವರ ಅವರಲ್ಲಿ ದೇವ್ರ ಕೊಂಡು ಇಟ್ಟ ಜಾಗೇ ಸರಿ ಇಲ್ಲಲ್ಲಮ್ಮ ಬೇಕಾದ ಹೋಗಿ ನೋಡಿ ಎಲ್ಲಿ ದೇವ್ರ ಕೋಣೆಯಲ್ಲಿ ಇಟ್ಟಿದ್ದಾರೆ ಅಂತ ರೈಟಾ ಆ ದೇವ್ರ ಕೊಂಡನೇ ಸರಿ ಇಲ್ಲ ಅವ್ರದ್ದು ರೈಟಾ ಅರ್ಥ ಆಯ್ತಾ ನಿಮಗೆ ಯಾಕಂದ್ರೆ ನೀವು ಹೇಳುವಾಗಲಿಕ್ಕೆ ಅವರು ಎಲ್ಲಿ ಬೇಕಾದ್ರೂ ಇರಲಿಲ್ಲಮ್ಮ ದೇವ್ರ ಕೋಣೆ ಸರಿ ಇಲ್ಲ ಅವ್ರ ಮನೆಯಲ್ಲಿ ಓಕೆನಾ ಅದು ಆ ದೇವ್ರ ಕೋಣೆ ಸರಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಕೇಳಿ ಕ್ಲೀನ್ ಮಾಡ್ಕೊಳ್ಳಿ ಕೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವುದೋ ಅದನ್ನು ಬಂದ್ ಮಾಡಿಟ್ಟಿರ್ತಾರೆ ಯಾವುದೋ ಅದಕ್ಕೆ ಸರಿ ಪೂಜೆ ಮಾಡ್ತಾ ಇಲ್ಲ ಇಂಥ ಪರಿಸ್ಥಿತಿ ಉಂಟಲ್ಲಿ ಓಕೆನಾ ಆನಂತರ ಏನು ಮಾಡಬೇಕು ನೀವು ವಿಶೇಷವಾಗಿ ಗಣಪತಿ ಟೆಂಪಲ್ಗೆ ಹೋಗಿ ಪ್ರೇಯರ್ ಮಾಡಿ ಬರಬೇಕಮ್ಮ ಮಗಳಿಗೆ ಬೇಕು ಮದುವೆ ಆಗುವ ಅಲ್ಲಿ ಸಿದ್ಧಿವಿನಾಯಕ ಟೆಂಪಲ್ ಇದೆ ಸಿದ್ಧಿವಿನಾಯಕ ಫೇಮಸ್ ಆಗಿರುವಂತಹ ಪವಾಡಗಳನ್ನು ಒಂದು ಟೆಂಪಲ್ ಅದು ಅಲ್ಲಿ ಹೋಗಿ ಮಂಗಳವಾರ ದಿವಸ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು ನಾಯಿಗೆ ಫೀಡ್ ಮಾಡಿಸಬೇಕು ಮನೆಯಲ್ಲಿರುವಂತಹ ತುಂಡಾದ ವಸ್ತುಗಳು ವಯರ್ ಮತ್ತೆ ಪೈಪ್ಸ್ ಮನೆಯಿಂದ ತೆಗಿಬೇಕಮ್ಮ ಇಷ್ಟು ಮಾಡಿದಾಗ ಏನಾಗುತ್ತೆ ಏಳು ವಾರ ಅಥವಾ ಏಳು ತಿಂಗಳ ಒಳಗಡೆ ಮದುವೆ ಒಂದು ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತಮ್ಮ ಅಷ್ಟು ಮಾಡ್ಕೊಳ್ಳಿ ಒಳ್ಳೇದಾಗ್ಲಿದೆ ರೈಟ್ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಹಲೋ ನಿಮಗೇನು ಗೊತ್ತಿರೋದೆ ಅವ್ರ ಜಾತದಲ್ಲಿ ಏನಂತ ರೈಟ್ ತಾನೆ ಓಕೆನಾ ನಮಗಂತೂ ಗೊತ್ತಾಗುತ್ತೆ ಸೈಕಾಲಜಿ ಅರ್ಥ ಮಾಡ್ಕೊಳ್ಬೇಕು ಅದು ಏನು ಉಂಟು ಅಂತ ಅದರಲ್ಲಿ ಓಕೆನಾ ಇದು ವಿಷಯ ಓಕೆ ಬಂದು ಮೇಡ ವಿಶೇಷವಾಗಿ ಈಗ ನಿಮಗೆ ಗೊತ್ತಾಯಿತು ವಿಷಯ ಮೇಷ ಮೀನಲಗ್ನ ಮೀನ ಮೀನಲಗ್ನದವರೆಗೂ ಕೂಡ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಅದೇನು ಡಿಸ್ಟರ್ಬೆನ್ಸ್ ಆಗುತ್ತಪ್ಪ ಅದರ ಬಗ್ಗೆ ಹೇಳಿಕೊಟ್ಟಿದ್ದೆ ನಿಮಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೇನೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಅರ್ಥ ಮಾಡಿಕೊಂಡು ಅದನ್ನು ನಿಮ್ಮ ಲೈಫಲ್ಲಿ ಅಲ್ವಾ ಸ್ವಲ್ಪ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನೋಡಿ ಲೈಫ್ ಹೇಗಿರ್ತದೆ ಲೈಫ್ ಅಲ್ವಾ ಲೈಫ್ ಏನಿರ್ತದೆ ಲೈಫ್ ಹೇಗಿರ್ತದೆ ಲೈಫ್ ಗೊತ್ತಾ ನಿಮಗೆ ಹೇಗಿರ್ತದೆ ಲೈಫ್ ಅಲ್ವಾ ನಿಮ್ಮ ಥಾಟ್ ಪ್ಯಾಟರ್ನ್ ಏನಿರ್ತದೆ ನಿಮ್ಮ ಮಾನಸಿಕತೆ ಏನಿರ್ತದೆ ನಿಮ್ಮ ಥಾಟ್ ಪ್ಯಾಟರ್ನ್ ನಿಮ್ಮ ಆಲೋಚನೆಗಳು ನಿಮ್ಮ ಯೋಚನೆಗಳು ನಿಮ್ಮ ಯೋಜನೆಗಳು ಅಥವಾ ಟೋಟಲಿ ಆಲೋಚನೆಗಳು ಏನಿರ್ತದೆ ನಿಮ್ಮ ಇಡೀ ಬಾಡಿ ಅಲ್ವಾ ಇಲ್ಲ ಇಡೀ ಬಾಡಿ ನಿಮ್ಮ ಆಲೋಚನೆಗಳಿಂದಲೇ ನಿಮ್ಮ ಬಾಡಿ ಅವರ ಕ್ರಿಯೇಟ್ ಆಗಿರ್ತದೆ ಹೇಗೆ ಬೇಕೋ ಹಾಗೆ ಓಕೆನಾ ಕೆಟ್ಟ ಆಲೋಚನೆಗಳು ಕೆಟ್ಟ ಅವರ ಬಂದುಬಿಡ್ತೀಗ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಥಾಟ್ಸ್ ಅದೇನು ಮಾಡೋದು ಒಳ್ಳೆಯ ಅವರವನ್ನು ಕ್ರಿಯೇಟ್ ಮಾಡಿ ಏನು ಮಾಡುತ್ತೆ ಒಳ್ಳೆಯ ವ್ಯಕ್ತಿಗಳನ್ನೇ ನಿಮ್ಮ ಬಳಿಗೆ ಕರ್ಕೊಂಡು ಬರುತ್ತೆ ಕೆಟ್ಟ ವ್ಯಕ್ತಿಗಳು ಬರೋಲ್ಲ ಟಚ್ ಆಗೋಲ್ಲ ಇದು ಸೈಕಾಲಜಿ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಪ್ರಕೃತಿನೇ ಹಾಗೆ ಯೂನಿವರ್ಸೇ ಹಾಗೆ ಯಾವತ್ತಿದ್ರೂ ಕೂಡ ಪಾಸಿಟಿವಿಟಿ ಕೊಡಬೇಕು ನಾನು ನನ್ನ ನನ್ನ ಜೊತೆ ತುಂಬಾ ಮಂದಿ ಅಸ್ಟ್ರಾಲಜಿ ಕಲಿತಾ ಇದ್ದಾರೆ ಅವರಿಗೆ ಹೇಳಿಕೊಡುವಂಥ ಒಂದೇ ಒಂದು ಮಾತನ್ನು ಯಾರಿಗೂ ನೋವು ಕೊಡಬೇಡಿ ಒಂದು ಎರಡನೇದಾಗಿ ಸುಳ್ಳು ಹೇಳಬೇಡಿ ಓಕೆನಾ ಸುಳ್ಳು ಹೇಳಬೇಡಿ ನೋವು ಕೊಡಬೇಡಿ ಇದೆರಡನ್ನು ಕಂಪಲ್ಸರಿ ನನ್ನ ಕ್ಲಾಸಿಗೆ ಬಂದವರು ಫಾಲೋ ಮಾಡಲೇಬೇಕು ಅದು ಮಾಡಿಲ್ಲ ಅಂದರೆ ಅಸ್ಟ್ರಾಲಜಿ ಬರಲ್ಲ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಪ್ರೆಡಿಕ್ಟ್ ಮಾಡಲಿಕ್ಕೆ ಬರಲ್ಲ ಪರಿಹಾರ ಕೊಡಲಿಕ್ಕೆ ಬರಲ್ಲ ಇದು ವಿಚಾರ ಅದಕ್ಕೋಸ್ಕರ ನಾನು ಅದನ್ನು ಕಂಪಲ್ಸರಿ ಮಾಡಿರ್ತೇನೆ ನೋಡಿ ಇದನ್ನು ಕಂಪಲ್ಸರಿ ಇರಬೇಕು ನೀವು ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಮೋಸ್ಟ್ ಆಫ್ ದ ಪೀಪಲ್ ಅದನ್ನು ಮಾಡ್ತಾರೆ ಅವ್ರು ಗೆದ್ದು ಬಿಡ್ತಾರೆ ಈಗಷ್ಟೇ ನಾನು ಬೆಂಗಳೂರಲ್ಲಿ ಒಂದು ಕ್ಲಾಸ್ ಮಾಡಿ ಬಂದೆ ವಿಶೇಷ ರೀತಿಯಲ್ಲಿ ಆಸ್ಟ್ರೋ ವಾಸ್ತು ಕ್ಲಾಸ್ ಅಂತ ಕಡಿಮೆ ಅಂದ್ರೆ ಒಂದು ತೊಂಬತ್ತು ಜನ ಭಾಗವಹಿಸಿದ್ರು ಅದರಲ್ಲಿ ವಿವಿಧ ರಾಜ್ಯದ ವಿವಿಧ ಕಡೆಗಳಿಂದ ಬಂದವರು ಒಂದು ತೊಂಬತ್ತು ಜನ ಇದ್ದರು ಒಂದು ಎರಡು ದಿನಗಳ ಕಾಲ ಕಡಿಮೆ ಅಂದ್ರೆ ಕೂಡ ಹದಿನೇಳು ಹದಿನೆಂಟು ಗಂಟೆಗಳ ಕಾಲ ನಿರಂತರ ಪಾಠ ಮಾಡಿದ್ದೇನೆ ತುಂಬ ಇಷ್ಟಪಟ್ಟಿದ್ದಾರೆ ತುಂಬ ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ಯಾರಿಗೆ ರಿಸ್ಯೂಮ್ ಮಾಡಿಕೊಂಡು ಮಾಡ್ತಾರೆ ಇದು ವಿಷಯ ಓಕೆನಾ ಗೊತ್ತಾಯ್ತು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಅದಕ್ಕೋಸ್ಕರ ಸುಳ್ಳು ಹೇಳೋದೊಂದನ್ನು ಡ್ರಾಪ್ ಮಾಡಿ ಆನಂತರ ಯಾರಿಗೂ ನೋವು ಕೊಡೋದನ್ನು ಡ್ರಾಪ್ ಮಾಡಿ ಸುಳ್ಳು ಅಂತೂ ಹೇಳಲೇಬಾರ್ದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಬೇರೆಯವ್ರಿಗೆ ನೋವು ಕೊಡೋ ಇದು ಎರಡು ವಿಷಯಗಳನ್ನು ನೀವು ಫಾಲೋ ಮಾಡಿದ್ದೇ ಅದರಲ್ಲಿ ನಿಮ್ಮ ಮೆಂಟಲ್ ಲೆವೆಲ್ ಏನುಂಟು ಬಹಳ ಹೈ ಪವರನ್ನು ಪಡ್ಕೊಳ್ಳುತ್ತೆ ಬಹಳ ವಿಶೇಷ ರೀತಿಯಲ್ಲಿ ಪವರ್ಫುಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಪವರ್ಫುಲ್ ಆಯಿತು ಅಂತ ಇಟ್ಕೊಳ್ಳೋಣ ಓಕೆನಾ ಏನಾಯಿತು ನಿಮ್ಮ ಲೈಫಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆ ಆಟೋಮೆಟಿಕ್ಲಿ ದೂರ ಆಗುತ್ತಲ್ಲ ಮಂಜಿನಂತೆ ಕರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಆ ನಿಮಗೇನು ಪರಿಹಾರ ಬೇಕು ಆಟೋಮೆಟಿಕ್ಲಿ ದೊರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತನ್ನಿನ್ ತಾನೇ ಓಕೆನಾ ಇದರ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ هلو هلو ಓಕೆ ಕರೆ ಕಟ್ಟಾಗಿದೆ ಪರವಾಗಿಲ್ಲ ಓಕೆ ನಾನು ನಿಮಗೆ ಕೆಲವೆಲ್ಲ ರೆಮಿಡಿ ಕೊ ಹೇಳ್ತೇನೆ ಅಂತ ಹೇಳಿಕೊಟ್ಟಿದ್ದೇನೆಪ್ಪ ಅಥವಾ ಆ ರೆಮಿಡಿಸ ಈಗ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ವಿಶೇಷವಾಗಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ಲೇ ಇರುವುದಿಲ್ಲ ಕಾನ್ಫಿಡೆನ್ಸ್ ಇರೋದಿಲ್ಲ ಅಲ್ವಾ ನಂಬಿಕೆ ಇರೋದಿಲ್ಲ ಕಾನ್ಫಿಡೆನ್ಸ್ ಇರಲಿಲ್ಲ ಧೈರ್ಯ ಇರೋದಿಲ್ಲ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಹೇಗೆ ಮುಂದೆ ಹೋಗಬೇಕು ಗೊತ್ತಾಗೋದಿಲ್ಲ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಹೆದರಿಕೆ ಸ್ಟಾರ್ಟ್ ಆಗಲಿಕ್ಕೆ ಶುರುವಾಗುತ್ತೆ ತೋ ಇಂಥದ್ದೆಲ್ಲ ಪರಿಸ್ಥಿತಿ ಇದ್ದೇ ಇರ್ತದೆ ಸೊ ಈ ಮೂಮೆಂಟಲ್ಲಿ ನಾವು ಏನು ಮಾಡಬೇಕಾಗುತ್ತೆ ರೈಟಾ ಈ ಮೂಮೆಂಟಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಈ ಸಾಸಿವೆ ಎಣ್ಣೆ ಅಂತ ಬರುತ್ತೆ ಸಾಸಿವೆ ಎಣ್ಣೆ ಓಕೆನಾ ನೀವು ಸ್ನಾನಾದಿಗಳನ್ನು ಮಾಡಿಕೊಂಡು ಬಂದು ಈ ಸಾಸಿವೆ ಎಣ್ಣೆಯನ್ನು ಸ್ವಲ್ಪ ಒಂದೆರಡು ಡ್ರಾಪನ್ನು ನೀವೇನು ಮಾಡಬೇಕು ಹೊಕ್ಕುಳಕ್ಕೆ ಹಾಕಬೇಕು ನಿಮ್ಮ ಹೊಕ್ಕುಳ ಈ ಹೊಕ್ಕುಳ ಇದೆಯಲ್ಲ ಇದು ಬಹಳಷ್ಟು ಎನರ್ಜೆಟಿಕ್ ಆಗಿರುವಂಥದ್ದು ಮತ್ತು ಎಲ್ಲ ರೀತಿಯ ಶಕ್ತಿಯನ್ನು ಪಡ್ಕೊಂಡು ದೇಹಕ್ಕೆ ರವಾನಿಸುವಂಥದ್ದು ನಮ್ಮ ಹೊಕ್ಕುಳ ಯಾಕಂದರೆ ಮಗು ಚಿಕ್ಕಂದಿರುವಾಗ ತಾಯಿ ಹೊಟ್ಟೆಯಲ್ಲಿರುವಾಗ ಆ ಹೊಕ್ಕಳದ ಹೊಕ್ಕುಳ ಬಳ್ಳಿಯಿಂದಲೇ ಏನು ಮಾಡುತ್ತೆ ತಾಯಿಯಿಂದ ಆಹಾರವನ್ನು ಪಡ್ಕೊಳ್ತಾ ಇರ್ತದೆ ಅಲ್ವಾ ಯಾವಾಗ ಮಗು ಹೊರಗೆ ಬರುತ್ತೆ ಅಥವಾ ಮಗು ಮಗುವಿನ ಜನನ ಆಗಿದಾಗ ಹೊಕ್ಕುಳ ಬಳ್ಳಿಯನ್ನು ಕಟ್ ಮಾಡಿರ್ತಾರೆ ಅಲ್ವಾ ಅದೇ ಹೊಕ್ಕುಳನ್ನು ಉಪಯೋಗ ಮಾಡಿಕೊಂಡು ಒಂದಷ್ಟು ರೆಮಿಡಿಸನ್ನು ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ರೈಟ್ ತಾನೆ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗಾದರೆ ಈ ಒಂದು ವಿಷಯದಲ್ಲಿ ಅಲ್ವಾ ತೊ ಏನು ಮಾಡಬೇಕು ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ನೀವು ಹೊಕ್ಕೊಳಕ್ಕೆ ಹಾಕಿದಾಗ ಅದು ಅಲ್ಟಿಮೇಟ್ ಆದ ರಿಸಲ್ಟನ್ನು ಕೊಡಬಲ್ಲದ್ದು ಕಾನ್ಫಿಡೆನ್ಸ್ ಲೆವೆಲ್ ಡೆವಲಪ್ ಆಗೋ ಇದನ್ನು ಪ್ರತಿದಿನ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಓಕೆ ಅದು ಕೂಡ ಹೋಯಿತು ಓಕೆ ಎನಿವೆ ತೋ ಗೊತ್ತಾಯ್ತು ಈಗ ಹಾಗಾದರೆ ನಿಮ್ಮ ಒಂದು ನಂಬಿಕೆ ಬಲವಾಗಬೇಕು ಕಾನ್ಫಿಡೆನ್ಸ್ ಲೆವೆಲ್ ಬರ ಬಹಳ ಬರಬೇಕು ಧೈರ್ಯ ಇರಬೇಕು ಧೈರ್ಯವಾಗಿ ಹೋಗ್ಬೇಕಂದಾಗ ಸಾಸಿವೆ ಎಣ್ಣೆಯನ್ನು ಹೊಕ್ಕಳಕ್ಕೆ ಪ್ರತಿದಿನ ಹಾಕೋದು ಯಾರಿಗೆ ಬೇಕಾದ ನಿಮ್ಮ ಮಕ್ಕಳಿಗೆ ಬೇಕಾ ನಿಮಗೆ ಬೇಕಾ ಏನು ಬೇಕಾದ್ರು ಕೂಡ ಮ ಅದು ಕೂಡ ನೀವು ಸ್ನಾನ ಮಾಡಿ ಬಂದ ನಂತರ ಅದನ್ನು ಹಾಕೋದ್ರಿಂದ ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಓಕೆನಾ ಇನ್ನು ಕೆಲವರಿಗೆ ಏನಿರ್ತದೆ ಈ ಬ್ಲ್ಯಾಕ್ ಮ್ಯಾಜಿಕ್ ರೈಟ್ ಯಾರೋ ಮಾಟ ಮಾಡಿದ್ದಾರೆ ಯಾರೋ ಮಂತ್ರ ಮಾಡಿದ್ದಾರೆ ಇನ್ನೇನೋ ಮಾಡಿದ್ದಾರೆ ತೊಂದರೆ ಗೇಟ್ ಮಾಡಿದ್ದಾರೆ ಅಥವಾ ಮಕ್ಕಳು ಸುಮ್ಮನೆ ಇರ್ತವೆ ಆ್ಯಕ್ಟಿವಿಟೀಸೇ ಇಲ್ಲ ಅಲ್ವಾ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ ಒಂದು ಕಡೆ ಕೂತ್ಕೊಂಡಿರ್ತವೆ ಅಥವಾ ಕೆಲವರೆಲ್ಲ ಮೊಬೈಲ್ ನೋಡಿ ಕೂತ್ಕೊಂಡಿರ್ತಾರೆ ವಿಷಯ ಬೇರೆ ಮಂಕಾಗಿ ಕೂತ್ಕೊಂಡಿರ್ತಾರೆ ಒಬ್ಬರೇ ಕೂತ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಇದೆಲ್ಲ ಒಂದು ವಿಚಾರ ಬಂತು ಅಂತ ಆದಾಗ ವಿಶೇಷವಾಗಿ ಏನಾಗುತ್ತೆ ನೀವೇನು ಮಾಡಬೇಕು ಹನುಮಂತನ ಟೆಂಪಲ್ಗೆ ಹೋಗಿ ಅಲ್ಲಿ ಸಿಂಧೂರ ಸಿಗುತ್ತೆ ಹನುಮಂತ ಟೆಂಪಲ್ ಹನುಮಂತನ ಮೇಲೆ ಹಚ್ಚಿರ್ತಾರಲ್ವ ಅದು ಸಾಧಾರಣ ಆರೆಂಜ್ ಕಲರ್ ಅನ್ನೋದು ಆ ಸಿಂಧೂರ ಅದನ್ನು ತೆಗೆದುಕೊಂಡು ಬನ್ನಿ ಅದನ್ನು ತೆಗೆದುಕೊಂಡು ಬಂದು ಯಾರಿಗೆ ಈ ಪ್ರಾಬ್ಲಮ್ ಇದೆ ಅಲ್ಲೋ ಮಂಕಾಗಿರ್ತಾರೆ ಅಥವಾ ನಿಮಗೆ ಡೌಟ್ ಇದೆ ಯಾರೋ ಮಾಟ ಮಾಡಿದ್ದಾರೆ ಯಾರೋ ಮಂತ್ರ ಮಾಡಿದ್ದಾರೆ ಇನ್ನೇನೋ ಮಾಡಿದ್ದಾರೆ ಅಲ್ವಾ ಅವರು ಕೇಳೋದೇ ಇಲ್ಲ ತುಂಬಾನೇ ಇರ್ತಾರೆ ಅವರಷ್ಟೇ ಇರ್ತಾರೆ ಸೊ ಇಂಥವ್ರಿಗೆ ಏನು ಮಾಡಬೇಕು ಅಲ್ಲಿ ತಂದಂತಹ ಸಿಂಧೂರವನ್ನು ಅಂದರೆ ನೀವು ಹನುಮಂತನ ಟೆಂಪಲ್ನಿಂದ ತಂದಹ ಸಿಂಧೂರನ್ನು ಅವರ ಹೊಕ್ಕುಳಕ್ಕೆ ಹಚ್ಚಬೇಕು ಪ್ರತಿದಿನ ಅವರ ಹೊಕ್ಕುಳಕ್ಕೆ ಹಚ್ಚಿದಾಗ ಏನಾಗುತ್ತೆ ಪ್ರತಿದಿನ ನೀವು ಹಚ್ಚಿದಾಗ ಒಂದು ರೀತಿಯಲ್ಲಿ ಅವರಿಗೆ ಆ ಏನೋ ಒಂದು ಮಾಟ ಮಂತ್ರ ಯಂತ್ರ ಅದೆಲ್ಲ ಹೋಗಲಿಕ್ಕೆ ಶುರುವಾಗಿದೆ ಮತ್ತು ಇವರ ಆ್ಯಕ್ಟಿವಿಟೀಸ್ ವಿಶೇಷ ರೀತಿಯಲ್ಲಿ ಜಾಗೃತವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಆ್ಯಕ್ಟಿವಿಟೀಸಲ್ಲಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಬಹಳ ಬಹಳ ಒಳ್ಳೆಯ ರಿಸಲ್ಟನ್ನು ಇದು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಸೊ ಇದನ್ನು ಖಂಡಿತ ಪ್ರಯೋಗ ಮಾಡಿ ಅಂತ ಹೇಳ್ತೇನೆ ಪ್ರತಿದಿನ ಮಾಡಿ ಅಂತ ಹೇಳ್ತೇನೆ ಒಂದೇ ಬಾರಿಗೆ ನಿಮಗೆ ಒಂದು ರೆಮಿಡೀಸನ್ನು ಮಾಡ್ಬೋದು ಎಲ್ಲ ಕನ್ಫ್ಯೂಸ್ ಆಗುತ್ತೆ ರೈಟ್ ತಾನೇ ಈಗ ಕಾನ್ಫಿಡೆನ್ಸ್ ಲೆವೆಲ್ ಬೇಕು ನಿಮಗೆ ಎಣ್ಣೆನ ಒಮ್ಮೆ ಹಾಕ್ಬೋದು ಮಾಟ ಮಂತ್ರ ಯಂತ್ರ ತಂತ್ರ ಮಾಡಿದರೆ ಆಗ ಈ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಬೋದು ಇನ್ನು ಫೈನಾನ್ಷಿಯಲ್ ಲೆವೆಲ್ ಪ್ರಾಬ್ಲಮ್ ಇರ್ತದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಹಣಕಾಸು ದುಡ್ಡಿನ ಸಮಸ್ಯೆ ಅಲ್ವಾ ಇದು ಕಾಮನ್ ಆಗಿ ಎಲ್ಲರಿಗೂ ಇರುವಂಥದ್ದು ದುಡ್ಡಿನ ಸಮಸ್ಯೆಗಳು ಎಷ್ಟೇ ಇದ್ದರೂ ಕೂಡ ಸಾಲಲ್ಲ ಅದು ಲಕ್ಷ ಇದ್ದವನಿಗೆ ಮತ್ತೆ ಲಕ್ಷ ಬೇಕು ಕೋಟಿ ಇದ್ದವನಿಗೆ ಮತ್ತೆ ಕೋಟಿ ಬೇಕು ಸಾವಿರ ಇದ್ದವನಿಗೆ ಮತ್ತೆ ಸಾವಿರ ಅನ್ನೋ ಒಂದು ಅಭಿಲಾಷೆ ಎಲ್ಲರಲ್ಲೂ ಇದ್ದೇ ಇರ್ತದೆ ಆದರೂ ಕೂಡ ಒಂದು ಫೈನಾನ್ಷಿಯಲ್ ಲೆವೆಲಲ್ಲಿ ಲೆವೆಲ್ಗೆ ಸಂಬಂಧಪಟ್ಟಂತೆ ಅದೇನು ಒಂದು ಪ್ರಾಬ್ಲಮ್ ಇರುತ್ತೆ ನಿಮಗೆ ಸೊ ಈ ಮೂಮೆಂಟಲ್ಲಿ ಏನು ಮಾಡಬೇಕು ನಿಮಗೆ ಸುಗಂಧ ದ್ರವ್ಯ ಸುಗಂಧ ಇತ್ರ ಅಂತ ಹೇಳ್ತಾರೆ ಇತ್ರ ನಿಮಗೆ ಹೆಚ್ಚಾಗಿ ಸಣ್ಣ ಸಣ್ಣ ಬಾಟಲಿಯಲ್ಲಿ ಬರೋದು ಇತ್ರ ಅಂತಾರೆ ಇಡ್ತಾರೆ ಸೊ ಅದನ್ನು ತೆಗೆದುಕೊಂಡು ಬನ್ನಿ ಅದು ಸ್ಮೆಲ್ ಸ್ಮೆಲ್ಲಾಗಿರಬೇಕು ನೀವು ಇಷ್ಟಪಡುವಂಥದ್ದಾಗಿರಬೇಕು ಆ ಇತ್ರ ಇತ್ರ ಅಂತ ಏನಿರ್ತದೆ ಅದನ್ನು ಇತ್ತರ ಅಂತ ಕರಿತಾರೆ ಅದನ್ನು ತಂದು ಸ್ವಲ್ಪ ಅವನ ತೆಗೆದುಕೊಂಡು ನಾಭಿಗೆ ಹಚ್ಚಿಕೊಳ್ಳಿ ಅಂತ ಹೇಳ್ತೇನೆ ಪ್ರತಿದಿನ ಸ್ನಾನ ಆದ ನಂತರ ಇದರ ಮುಖಾಂತರ ನಿಮಗೆ ಅದು ಯಾವುದೇ ಕಾರಣ ಸ್ಪ್ರೇ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಕೆಮಿಕಲ್ ಯುಕ್ತವಾಗಿರುವಂಥದ್ದು ಆಗೋದಿಲ್ಲ ಇತ್ರ ಅಂತಲೇ ಬರುತ್ತೆ ಸಣ್ಣ ಬಾಟಲಲ್ಲಿ ಬರುತ್ತೆ ತುಂಬ ಚೆನ್ನಾಗಿರ್ತದೆ ಸುಗಂಧ ಅದನ್ನು ನೀವು ತಂದು ನಿಮಗೆ ಇಷ್ಟ ಆಗಿರುವಂತ ತಂದು ಅದನ್ನು ಪ್ರತಿದಿನ ಹೊಕ್ಕಳಿಗೆ ಹಚ್ಕೊಳ್ಳಿ ಪ್ರಯತ್ನ ಮಾಡಿ ಇದರ ಮುಖಾಂತರ ಫೈನಾನ್ಷಿಯಲ್ ಲೆವೆಲಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇನ್ನಷ್ಟು ರೆಮಿಡೀಸ್ ಇರ್ತದೆ ಬಹಳಷ್ಟು ರೀತಿಯಲ್ಲಿ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ ಈ ಆದಿತ್ಯವರ ನಾನು ಮಂಗಳೂರಲ್ಲಿ ಅವೈಲೇಬಲ್ ಇದ್ದೇನೆ ಯಾರಿಗೆಲ್ಲ ಬರಬೇಕು ಪ್ರೀ ಅಪಾಯಿಂಟ್ಮೆಂಟ್ ಪಡ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿ ಕಾಲ್ ಮಾಡಿ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಆರದೆ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರನ್ನೇನಿದ್ರೆ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್